సద్గమయా తమసోమా జ్యోతిర్గమయా మృత్యోన్మా అమృతం గమయా ನಿದ್ದೆ ಬರುತ್ತೆ ಯಾಕೆ ಬರಲ್ಲ ರಾತ್ರಿಯೆಲ್ಲ ಬರೀ ಕನಸು ಎಂಥ ಕನಸು ಅದು ಎಂಥ ಕನಸು ಅಂತಂದ್ರೆ ಒಬ್ಬ ರಾಜಕುಮಾರ ಮದುವೆ ಗಂಡು ಜುಮ್ಮಂತ ಕುದುರೆ ಮೇಲೆ ಹೋಗ್ತಿರೋ ಹಾಗೆ ಅವನ ಹಿಂದೆ ಪಲ್ಲಕ್ಕಿ ಪಲ್ಲಕ್ಕಿಲಿ ಒಂದು ಮದುವೆ ಹೆಣ್ಣು ಆ ಹೆಣ್ಣು ನಾಚಿಕೆಯಿಂದ ತಲೆ ತಗ್ಗಿಸ್ಕೊಂಡು ಏನು ಗೊತ್ತಾಯ್ತು ಅದೇ ಆ ಹೆಣ್ಣು ಯಾರು ಅಂತ ಮೇಡಮ್ ತಾನೆ ಈ ಮುದ್ದು ತಂಗಿ ಮದುವೆ ಕನಸ್ಕೊಳ್ತಾ ಇದ್ದೆ ಹೋಗಣ ನಾನಕ್ ಹೋಗ್ಲಿ ನೀನ್ ತಾನೇ ಮದುವೆ ಮಾಡ್ಕೊಂಡು ಹೋಗ್ಬೇಕಾದವಳು ನೋಡು ಹೀಗೆಲ್ಲ ಮಾತಾಡಿದ್ರ ಇವತ್ತು ನನ್ನ ಹುಟ್ಟಿದ ಹಬ್ಬ ಹೌದಲ್ವೇ ಬಂತಲಪ್ಪ 10 ರೂಪಾಯಿಗೆ ಸರಿ ನಿನ್ ಬೇಗ ರೆಡಿ ಆಗ್ಬಿಡು ನನ್ ಶಂಕರ ನನ್ಗೆ Thank you.
ಅಣ್ಣ ತಂಗಿ ಜಗಳ ಇನ್ನೂ ಮುಗಿಲಿಲ್ವಾ? ನೋಡಣ್ಣ ಈ ಶಂಕರಣ್ಣ. ಏನ ಶಂಕರ? ಏನು ಇಲ್ಲ ಅಣ್ಣ. ಸುಳ್ಳು ಏಯ್ ಸುಳ್ಳು ಅಣ್ಣ. ಮತ್ತೆ ಈ ಶಂಕರಣ್ಣ ಈಗ ತುಂಬಾ ಓದ್ತಾನೆ. ಶಾಬಾಸ್ ಶಾಬಾಸ್. ಪರೀಕ್ಷೆ ಹತ್ರ ಬಂತಲ್ವೇ, ತನ್ನ ಜವಾಬ್ದಾರಿ ಏನು ಅಂತ ತಿಳ್ಕೊಂಡಿದ್ದಾನೆ. ನಮ್ಮೆಲ್ಲರ ಭವಿಷ್ಯ ಇವನ ಕೈಲೇ ಅಲ್ವೇ ನಮ್ಮ ಇರೋದು. ನಾನು ಏನು ಅಂತ ತಿಳ್ಕೊಂಡಿದ್ದೆ ಅಟ್ಟೆ ತಾನೆ. ಅಣ್ಣ, ಈ ತಂಗಿ ನಿನ್ನನ್ನು ಕ್ಷಮಿಸಿದ್ದಾರೆ, ನೀನು ಇನ್ನು ಹೋಗಬಹುದು. ತುಂಬಾ ಥ್ಯಾಂಕ್ಸ್. ಈಗ ಲೇಟು ಮಾತು ಬೇಡ. ಇವತ್ತು ನನ್ನ ಹುಟ್ಟಿದ ಹಬ್ಬ, ಅದಕ್ಕೆ ಸುಮ್ಮನೆ ಬಿಟ್ಟೆ. ಹೋಗು, ಶುಭವಾಗಲಿ ಶುಭವಾಗಲಿ. ಓಹೋ, ಆಗಲಿ ಆಗಲಿ. ಏ ಸಾಕು ಸಾಕು, ಹೋಗು. ಮಾತು ಸಾಕು, ಇದು ಬೇಕು. ಇವತ್ತು ಸುಮನ್ ತುಂಬಾ ಸಡಗರ ಅಂತ ಕಾಣುತ್ತೆ ಅಲ್ವೇ? ಹ್ಮ್, ಬೆಳಗಿನಿಂದ ಓಡಾಟವೇ ಓಡಾಟ. ತುಂಬಾ ತುಂಟಿ ಆಗ್ಬಿಟ್ಟಿದ್ದಾಳೆ. ಬೆಳಕೆ ಅವಳು ಏನಂದ್ಲು ಗೊತ್ತೇನೋ? ಏನಂದ್ಲು? ಕೂತ್ಕೋ, ಹೇಳ್ತೀನಿ. ರಾತ್ರಿ ಒಂದು ಕನಸು ಬಿತ್ತು, ಮದುವೆ ಕನಸು. ಬೆಳಗ್ಗೆ ಎದ್ದು ನಾನು ಸುಮನ್ಗೆ ಹೇಳಿದೆ. ಅದಕ್ಕೆ ಅವಳು ನನಗೆ ಗೊತ್ತು ಮದುವೆ ಹೆಣ್ಣು ಯಾರು ಅಂತಂದ್ಲು. ಯಾರಂತೆ? ಚಟ್ ಅಂತ ಹೇಳ್ಬಿಟ್ಲು, ಮೇಡಮ್ ಅಂತ. ನಿಮ್ ತಂಗಿ ಹೇಳಿದ್ದು ನಿಜವೇ? ನಮ್ಮ ಮದುವೆ ಕನಸಾಗಿ ಉಳಿಯುತ್ತೋ ಏನೋ. ರುಕ್ಮಿಣಿ, ಚಿಕ್ಕಪ್ಪ ದಿನವೂ ಕೇಳ್ತಿರ್ತಾರೆ. ನಾನು ಹೇಳ್ತಾ ಇದ್ನಲ್ಲ ರುಕ್ಮಿಣಿ, ನಾನು ನಿನ್ನನ್ನೇ ಮದುವೆ ಆಗೋದು ಅಂತ. ಯಾವಾಗ? ಮುದುಕರಾದ್ಮೇಲೆಯೇ? ನಮ್ಮ ಪ್ರೇಮಕ್ಕೆ ಮುದಿತನ ಅನ್ನೋದೇ ಬರೋದಿಲ್ಲ, ಹಚ್ಚ ಹಸುರಾಗಿ ಉಳಿಯುತ್ತೆ. ಮರೆಯದಿರು
ಬಾಪಾ. ಬರೋದಂತ ಬಂದಿದ್ದೆ ನಾನು. ಹಾಗೆ ಒಕ್ಕಳೆ ಕೂತ್ಕೋ. ನಾನೇನ್ ಕುಂತ್ಕೊಳ್ಳಲ್ಲ. ನಾನ್ ಬರೋದ್ರೊಳಗೆ ಹಾಡು ಮುಗೀತು, ಲಾಡೂನು ಮುಗ್ದಿರ್ಬೇಕು. ಎಷ್ಟೇ ಆದ್ರೂ ನಾನ್ ದೂರದವನು, ಕೊಂಕಣ ಸುತ್ಕೊಂಡು ಮೈಲಾರ ಅಂದ ಹಾಕಿ ಚಿಕ್ಕಪ್ಪನ ಮಗ. ಇವ್ರು ತಾನೇ ನಿನ್ ಸ್ವಂತ ಅಣ್ಣಂದ್ರು. ನೋಡು ನಿನ್ ಹೀಗಂದ್ರ. ಅಯ್ಯೋ ಇಲ್ಲಮ್ಮ, ತಪ್ಪಾಯ್ತು ತಪ್ಪಾಯ್ತು. ನೋಡು ನೀನು ಹಾಗೆ ತಿಳ್ಕೊಂಡಿಲ್ಲ, ನಾನು ಹಾಗೆ ತಿಳ್ಕೊಂಡಿಲ್ಲ. ಏನತ್ತೀಯ ಬಾಲಕೃಷ್ಣ ಬಾಲಕೃಷ್ಣ ಬಾಲಕೃಷ್ಣ. ಮೋಸ, 10 ರೂಪಾಯಿ ಕಮ್ಮಿ, 70 ಇಟ್ಟಿದ್ದೆ 60 ಇದೆ. ದಡ್ಡಯ್ಯ ದೊಡ್ಡಯ್ಯ ದಡ್ಡಯ್ಯ ಅಲ್ಲ ದೊಡ್ಡಯ್ಯ. ಎಲ್ಲಿ ಎಲ್ಲಿ 10 10 ನಡೀರಿ. ಹೇಳಿ ತರ್ತಿದ್ದೆ 10 ರೂಪಾಯಿ ಎಲ್ಲೋ. ನನಗೇನ್ ಗೊತ್ತು, ನನಗೆ ಸುಳ್ಳು ಹೇಳ್ತಾ ಇದೆಯೇನೋ, ನನಗೆ ಟೋಪಿ ಹಾಕೋಕ್ ಕೊಡ್ತಾ ಇದೆಯೇನೋ. ನನಗೆ ಟೋಪಿ ಇಲ್ಲ, ನಿಮ್ಗೆ ಹೆಂಗಾಗ್ಲಿ. ನೋಡಿ ಬುದ್ಧಿ, ಬೇಕಾದ್ರೆ ನಿಮ್ಮನ್ನ ಒರವನ್ ನೀವು ಓರ್ತೀವಿ, ಕಳತನ ಮಾತ್ರ ಒರೆಸ್ಬೇಡಿ ಸುಮ್ ಸುಮ್ಕೆ. ಅಲ್ಲ ರಾತ್ರಿ ಆದ್ರೂ ಅಡಿಗೆಯಿಂದ ಹಿಡಿದು ವಾಚ್ಮ್ಯಾನ್ ಕೆಲಸ ಎಲ್ಲ ನಾನೇ ಮಾಡ್ತಾ ಇದೀನಿ. ಆ ಪುಕ್ಷಟ್ಟೆ ಮಾಡ್ತೀಯೇನೋ, ತಿಂಗಳಾದ್ರೆ ಠಣ್ ಠಣ್ ಎಣಿಸ್ಕೊಳಕ್ ಇಲ್ಲೇನೋ. ಸಾಕು ಸಾಕು, ನೀವ್ ಎಣಿಸ್ಕೊಡೋದು, ನಿಮ್ ಕೆಲಸನೇ ಬೇಡ, ನಿಮ್ ಠಣ್ ಠಣ್ ಬೇಡ, ನಾನು ಹೋಗ್ತೀನಿ. ಮೊದಲಿಲ್ಲ 10 ರೂಪಾಯಿ ಇಟ್ಟು ಬೇಗ ನೋಡಿ ಜಪ್ತಿ ಮಾಡ್ಕೊಂಡಿ ನನ್ ಜೇಬ. ನಾನ್ ಯಾಕೋ ಜಪ್ತಿ ಮಾಡ್ಲಿ, ಆ ಕೆಲಸ ಪೊಲೀಸ್ನವ್ರು ಮಾಡ್ತಾರೆ, ನಡಿ ಪೊಲೀಸ್ ಸ್ಟೇಷನ್ಗೆ. ಅಪ್ಪ ಮಗನೇ ಒಳ್ಳೆ ಸಮಯಕ್ಕೆ ಬಂದೆ, ಎಳ್ಕೊಂಡು ನಡಿ ಇವ್ನ ಸ್ಟೇಷನ್. ರೈಲ್ ಹೊರಟೈತಲ್ಲಪ್ಪ, ಏ ನಿನ್ನ ಹತ್ರ ಬಡ್ಕೋಬೇಕು ಕಣೋ, ಪೊಲೀಸ್ ಸ್ಟೇಷನ್ ಕೇಳ್ಕೊಂಡು ಹೋಗೋ. ಅಯ್ಯೋ ಪಾಪ, ಯಾಕಪ್ಪ ಲೇ, ನನ್ನ ಜೇಬಿಂದ 10 ರೂಪಾಯಿ ಕಟ್ಟಿದ್ದಾನೆ ಕಣೋ ಅಂತೀನಿ. ನನ್ ಕದಿರಿಲ್ಲ ಬುದ್ಧಿ, ಆ 10 ರೂಪಾಯಿ ನಾನ್ ತಗೊಂಡೆ. ಕಳಿ ನಡ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ. ಸುಮ್ಮನೆ ಏನೋ ಮಾಡಿದೆ 10 ರೂಪಾಯಿ. ಇವತ್ತು ತಂಗಿ ಹುಟ್ಟಬ್ಬ ಅಲ್ವೇ, ಕೊಟ್ಬಿಟ್ಟು ಸಿಹಿ ತಿನ್ಕೊಂಡು ಬಂದೆ. ಕೊಟ್ಟುಬಿಟ್ಟ ಅಲ್ಲ ಅಪ್ಪನ ಮನೆ ಕಂಟು, ಅದಕ್ಕೆ ಕೊಟ್ಟಿದ್ದು. ಹಣದ ಬೆಲೆ ನಿನಗೇನೋ ಗೊತ್ತಾಗ್ಬೇಕು. ಚೆನ್ನಾಗಿ ಗೊತ್ತಪ್ಪ, ಚೆನ್ನಾಗಿ ಗೊತ್ತು. ನೋಡಪ್ಪ ಇದು ಮೊದಲು 10 ರೂಪಾಯಿ ಆಗಿತ್ತು, 10 ರೂಪಾಯಿನಿಂದ ಬಡವ್ರ ಮನೆ ಮುಳುಗಿಸಿ 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 60 ರೂಪಾಯಿ ಮಾಡಾಕ್ಬಿಟ್ಟೆ. ನೋಡು 10 ರೂಪಾಯಿ ಜೊತೆಗೆ ಇನ್ನೊಂದು 10 ರೂಪಾಯಿ ಕೊಟ್ಬಿಡು, ಇದ್ರಲ್ಲಿ 2 ಮರಿ ನೆಗದು ಬಿದ್ದು ಹೋಯ್ತು ಅಂತ ತಿಳ್ಕೊಂಡ್ಬಿಡು. ನಿನ್ನಂತ ಮಕ್ಳು ಇನ್ನಿಬ್ರು ಬಿಟ್ಟುಬಿಟ್ರೆ. ನಿನ್ನಂತವ್ರ ಹತ್ರಲ್ಲೇ ಧನಲಕ್ಷ್ಮಿ ಇರೋಲ್ಲ, ಪ್ರಪಂಚದಲ್ಲಿ ಹೆಚ್ಚಿಗೆ ಮಂದಿ ಬಡವರು ಇರೋಲ್ಲ. ಶಂಕರನ ಫೀಸಿಗೆ ಪ್ರಯತ್ನ ಪಡ್ತಾ ಇದ್ದೀನಮ್ಮ, ಇನ್ನು ಎಲ್ಲೂ ದುಡ್ಡು ಸಿಕ್ಕಲಿಲ್ಲ. ನಿನ್ ಫ್ಯಾಕ್ಟ್ರಿ ನಾನು ಕೇಳಿ ನೋಡು, ರಾತ್ರಿ ಹಗಲು ದುಡಿತೀಯ? ದುಡಿದ್ರು ಸಂಬಳವೇ ಸರಿಯಾಗಿ ಸಿಗೋಲ್ಲ, ಇನ್ನ ಡಾನ್ಸ್ ಎಲ್ಲಮ್ಮ ಸಿಗುತ್ತೆ. ಅಣ್ಣ ಚಿಕ್ಕಪ್ಪನ ಹತ್ರ ನಮ್ದಿನ್ನು 5,000 ರೂಪಾಯಿ ಇದೆ ಅಂತಿದ್ಲಲ್ಲ ಅಮ್ಮ, ಅದನ್ನ ನಿನ್ ಮದುವೆಗೋಸ್ಕರ ಅಪ್ಪ ಇಟ್ಟು ಹೋಗಿರೋದು. ಅವರು ನಿನ್ ಸ್ವತ್ತಮ್ಮ, ನೀನ್ ಬೇರೆ ನಾನ್ ಬೇರೆ ನಾನು. ಆಗಲ್ಲಮ್ಮ, ಒಡ ಹುಟ್ಟಿದ ತಂಗಿ ಆದ್ರು ಎಷ್ಟಾದ್ರೂ ನೀನ್ ಇನ್ನೊಬ್ರು ಸ್ವತ್ತಮ್ಮ, ಆ ಸ್ವತ್ತನ್ನ ಅವ್ರಿಗೆ ವಹಿಸ್ಕೊಡೋವರೆಗೂ ಋಣಬಾಧೆ ತಪ್ಪಲ್ಲ, ರಾತ್ರಿ ನಿದ್ದೆ ಹತ್ತಲ್ಲ. ಅದಕ್ಕೋಸ್ಕರವೇ ಆ ಹಣ ಮುಟ್ಟೋ ಅಧಿಕಾರ ನನಗೆ. ನೀನ್ ಸುಮ್ನೆ ಚಿಕ್ಕಪ್ಪನ ಹತ್ರ ಹೋಗ್ತೀಯ ಅಲ್ವಾ, ಬಾಲಕೃಷ್ಣ ಬಾಲಕೃಷ್ಣ ಬಾಲಕೃಷ್ಣ. ಚಿಕ್ಕಪ್ಪ ಬಾರೇ, ಬಾ ಬಾ ಬಾ. ಅಪರೂಪ ಬಂದವ್ರೇ, ಒಸಿ ತಿಂಡಿ ಗಿಂಡಿ. ಅದೇ ತಿಂಡಿ ಮುಚ್ಚಪ್ಪಾಯಿ. ಇವನ್ ಇದಾನಲ್ಲ, ಸಮಯ ಸಂದರ್ಭ ಒಂದು ನೋಡಿದ್ರೆ ಸಿಕ್ಕಾಪಟ್ಟೆ ಬಾಯಿ ಬಿಡ್ತಾ ಇರ್ತಾನೆ. ಅಲ್ಲ ನಮ್ಮ ಮನೆಗೆ ಬರೋರೆಲ್ಲ ತಿಂಡಿ ತಿಂದೆ ಕಾಫಿ ಕುಡಿದೆ ಬರ್ತಾರಪ್ಪ. ಮುಟ್ಟ ಮುಟ್ಟ ಹೋಗ. ಏನಪ್ಪ ಅಪರೂಪ ಬಂದ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ನಿಮ್ಮ ಹತ್ರ ಸ್ವಲ್ಪ ಕೆಲಸ ಇತ್ತು. ಅದೇನ್ ಹೇಳು, ನನ್ನದೆಲ್ಲ ನಿಮ್ಮದೇ, ನಿಮಗೋಸ್ಕರ ನನ್ನ ಪ್ರಾಣಾನಾದ್ರೂ ಕೊಡೋಕ್ ಸಿದ್ಧಪ್ಪ. ನಿಮ್ಮನ್ ನೋಡ್ದಾಗಲೆಲ್ಲ ಅಣ್ಣನ್ನೇ ನೋಡ್ದಾಗ ಆಗುತ್ತೆ. ಅಣ್ಣ ಬದುಕಿದ್ದಿದ್ರೆ ಅಪ್ಪ ನಿಮ್ ಹತ್ರ ಸುಮ್ಮನ ಮದುವೆಗೆ ಅಂತ ಸ್ವಲ್ಪ ದುಡ್ಡು ಇಟ್ಟಿದ್ರಂತಲ್ಲ. ಆ ದುಡ್ಡು ಮುಗಿದು ಎಷ್ಟು ಕಾಲವಾಯ್ತು, ಏನು ಕತೆ. ನಿಮ್
ಅಪ್ಪನ ತಿಥಿ ಮಾಡಿದೆ, ನಿಮ್ಮ ಅಮ್ಮನ ತಿಥಿ ಮಾಡಿದೆ, ಆ ದುಡ್ಡು ಸಾಲದೆ ನನ್ನ ಸ್ವಂತ ಜೇಬಿನಿಂದ ನನ್ನ ಸ್ವಂತ ಕೈಯಿಂದಾನೂ ಖರ್ಚು ಮಾಡಿದೆ. ಏನಪ್ಪ ಚಿಕ್ಕಪ್ಪ ಅನ್ಸ್ಕೊಂಡು ನಾನು ಇರೋವಾಗ ನಿಮ್ಮಿಂದ ಖರ್ಚು ಮಾಡಿಸೋದಕ್ಕೆ ನನಗೆ ಮನಸ್ಸು ಬರುತ್ತಪ್ಪ? ಅದಕ್ಕೆಲ್ಲ ನೀವು ಲೆಕ್ಕ ಇಟ್ಟಿರಬಹುದಲ್ವೇ? ಏನಪ್ಪ ನಾನು ನಿನ್ನ ತಂದೆ ಹಾಗೆ, ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಏ ಬಾಲಕೃಷ್ಣ ಪ್ರಪಂಚ ಕೆಟ್ಟು ಹೋಯ್ತು, ಅಲ್ಲ ನನ್ನಿಂದ ಲೆಕ್ಕ ಕೇಳ್ತಾ ಇದೆಯಲ್ಲ. ಚುಚೆ ಹಾಗಲ್ಲ ಚಿಕ್ಕಪ್ಪ, ಶಂಕರನ್ ಫೀಸ್ ಕಟ್ಟೋದಕ್ಕೋಸ್ಕರವಾಗಿ ಅರ್ಜೆಂಟ್ ಒಂದು 500 ರೂಪಾಯಿ ಬೇಕಾಗಿತ್ತು ನನಗೆ. 500 ರೂಪಾಯಿ? ಬಾಲಕೃಷ್ಣ ಬಾಲಕೃಷ್ಣ ಬಾಲಕೃಷ್ಣ, ಇದ್ರೆ ಇಲ್ಲ ಅಂತಿದ್ನೆ, ಅದು ನಿನಗೆ ನನ್ನ ಖಾಸ ಅಣ್ಣನ ಮಗನಿಗೆ. ಅಪ್ಪ ಬೀದ ಕೈ ಕೊಡ್ತೀನಿ ಬೇಕಾದ್ರೂ ನೋಡ್ಕೊ, ನಿಜವಾಗಿ ಹೇಳ್ಬೇಕು ಅಂದ್ರೆ 50 ಪೈಸಾ ಇಲ್ಲಪ್ಪ, ಅದಕ್ಕೆ ಈ ಕಬ್ಬಿಣದ ಪೆಟ್ಟಿಗೆನ ಮಾರ್ಬಿಡ್ಬೇಕು ಅಂತಿದ್ದೀನಿ, ಯಾರಾದ್ರೂ ಗಿರಾಕಿ ಸಿಕ್ಕಿದ್ರು ನೋಡಪ್ಪ. ಸರಿ ಬರ್ತೀನಪ್ಪ. ಅಲ್ಲ ಇದ್ಯಾಕೆ ಒಂದು ಗುಟ್ಟು ನೀರು ಕುಡಿದೆ ಹೋಗ್ತಾ ಇದೆಯಲ್ಲ? ದಯವಿಟ್ಟು ನಿನ್ ಮಾತು ಕೇಳಿನ, ಇದನ್ನ ತಗೊಂಡೋಗಿ ಮಾರ್ಬಿಟ್ಟು. ಸುಮಾರು ನನ್ನ ಕೈಯಲ್ಲಿ ನಿನಗೊಂದು ಒಡವೆ ಮಾಡಿಸ್ಕೊಡಕ್ಕೂ ಆಗ್ಲಿಲ್ಲ, ಇರೋದನ್ನು ಮಾರುವಂತ ಹೇಳ್ತೀವಿ ನಮ್ಮ ನನ್ನ ಕೈಲಾಗಲ್ಲ. ಶಂಕರನ ಪಾಸ್ ಆದ್ಮೇಲೆ ಒಂದೇನು ಬೇಕಾದ್ರೆ 100 ಸಲ ಮಾಡಿಸ್ಕೊಡ್ತೀನಿ. ಅಣ್ಣ ತಗೊಂಡೋಗಣ್ಣ, ನೀ ನನ್ ಮಾತು ಕೇಳಿದ್ರೆ ನಾನು ಅಮ್ಮನ ಹೇಳ್ತೇನೆ. ತೋರ್ತೇನೆ ತಗೊಂಡೋಗಣ್ಣ, ತಗೊಂಡೋಗು. ನೋಡ್ ರಮೇಶ್, ಇದನ್ನ ಶಂಕರನ್ ಕೊಟ್ಬಿಡು. ಸರಿ ಅಣ್ಣ. ಪರೀಕ್ಷೆ ಹತ್ರ ಬಂತು, ಪಾಪ ತುಂಬಾ ಕಷ್ಟಪಟ್ಟು ಓದ್ತಾ ಇರಬೇಕು. ನೋಟದ ಒಯ್ಯಾರಿ ಬಾರೆ ನಾಚದೆ ಬಂಗಾರಿ, ಪ್ರೇಮ ಲೋಕದ ಸಂಚಾರಿ ಸಾಕು ಸೋಗಿನ ಇದಾರಿ. ಓರೆ ನೋಟದ ಒಯ್ಯಾರಿ ಬಾರೆ ನಾಚದೆ ಬಂಗಾರಿ, ಸೊಗಸು ಈ ಬಿಂಕದೆ ಬಿರುಸು, ಬಳುಕಿ ಆಡಿರೆ ಥಳಕು ತೋರಿರೆ ಹಂಸದಂಥ ನಡಿಗೆ. ಬಾರೆ ನಾಚದೆ ಬಂಗಾರಿ, ಪ್ರೇಮ ಲೋಕದ ಸಂಚಾರಿ ಸಾಕು ಸೋಗಿನ ಈ ದಾರಿ. ಓರೆ ನೋಟದ ಒಯ್ಯಾರಿ ಬಾರೆ ನಾಚದೆ ಬಂಗಾರಿ, ಬಾರೆ ನಾಚದೆ ಬಂಗಾರಿ, ಪ್ರೇಮ ಲೋಕದ ಸಂಚಾರಿ ಸಾಕು ಸೋಗಿನ ಈ ದಾರಿ.
ರಮೇಶ್ ಶಂಕರ್ ಯಾರವರು ನಮ್ಮ ಚಿಕ್ಕಪ್ಪನ ಮಗ ಒಳ್ಳೆ ವಿಚಿತ್ರ ಮನುಷ್ಯ ಕಣೆ ನೀನು ಅದಕ್ಕೆ ಹಾಗೆ ಬಂದ್ಬಿಟ್ಟೆ ಅಲ್ಲಿಂದ ಮಾತಾಡಿದಾಗ ವಿದ್ಯಾಭ್ಯಾಸ ಬಹಳ ಜೋರಾಗಿ ನಡೀತಾ ಇತ್ತು ಮಧ್ಯ ನಾನೇ ಕಡ್ಡಿ ಬರಲಿ ಅಂತ ಬಂದ್ಬಿಟ್ಟು ರಾಜಣ್ಣ ದುಡ್ಡು ಕೊಟ್ಟು ಕಳಿಸಿದ ಹೇಳಿ ನೀನು ತುಂಬಾ ಕಷ್ಟಪಟ್ಟು ಓದ್ತಾ ಇದೀಯಾ ಅಂತ ತಿಳ್ಕೊಂಡಿದ ಚಿಕ್ಕಪ್ಪನು ಹಾಗೆ ತಿಳ್ಕೊಂಡಿದ್ದಾರೆ ನೋಡು ನಿನ್ನ ವಿಚಾರದಲ್ಲಿ ನನ್ನ ವಿಚಾರ ಬಿಡು ಓದ್ತೀನೋ ಇಲ್ವೋ ಅಪ್ಪ ದುಡ್ಡು ಕಳಿಸ್ತಿರ್ತಾನೆ ಜಾಲಿಯಾಗಿ ಖರ್ಚು ಮಾಡ್ಕೊಂಡು ಕಾಲ ಕಳೀತಿರ್ತೀನಿ ಪಾಸ್ ಆಗ್ಬಿಟ್ರೆ ಹೋಗಿದ್ದೆ ಅಪ್ಪನ ಜಾಗದಲ್ಲಿ ಬಕಪಕ್ಷಿಯ ಕುಕ್ಕರ್ ಪಡಿಬೇಕು ಫೇಲ್ ಆಗ್ಬಿಟ್ರೆ ಇನ್ನೊಂದು ವರ್ಷ ಇಲ್ಲೇ ಜಾಲಿಯಾಗಿ ಕಾಲ ಕಳೀತಿರ್ಬೋದು ವೆರಿ ಗುಡ್ ವೆರಿ ಗುಡ್ ನೋಡ್ರಿಯ ಮನಸ್ಸಿನಲ್ಲಿ ಇದ್ದು ಬಾಯಲ್ಲಿ ಬಂದ್ಬಿಡ್ತು ಶಂಕರಣ್ಣ ನನಗೂ ನಿನಗೂ ತುಂಬಾ ವ್ಯತ್ಯಾಸ ಇದೆ ನಿನಗೆ ಬರ್ತಾ ಇರೋ ದುಡ್ಡು ಅಣ್ಣ ಕಷ್ಟಪಟ್ಟು ಬೆವರು ಸುರು ಸಂಪಾದಿಸ್ತಾ ಇರೋ ದುಡ್ಡು ನನಗೆ ಬರ್ತಾ ಇರೋ ದುಡ್ಡು ಬೆವರು ಸುರು ಸಂಪಾದಿಸಿದ್ದೆ ಆದ್ರೆ ಆ ಬೆವರು ಸುರ್ಸೋದು ನಮ್ಮ ಅಪ್ಪ ಅಲ್ಲ ಬೇರೆ ಯಾರು ಅದಕ್ಕೆ ಸಿಕ್ಕಾಪಟ್ಟೆ ಉಡಾಯಿಸ್ತಿರ್ತೀನಿ ಆದ್ರೆ ನೀನು ಹಾಗೆ ಮಾಡೋದು ತಪ್ಪು ಅಂತ ಹೇಳ್ತೀನಿ ನಿನ್ನ ಭಾಷಣಕ್ಕೆ ತುಂಬಾ ಥ್ಯಾಂಕ್ಸ್ ಅದಕ್ಕೆ ದೊಡ್ಡವರು ಹೇಳೋದು ಮನೆ ಅಂದ ಮೇಲೆ ಒಂದು ಹೆಣ್ಣು ಅಂತ ಇದ್ರೆ ಅದ್ರ ಕಳೆನೇ ಬೇರೆ ಅಂತ ತಿಂಡಿ ತಂದಿದ್ದೀನಿ ತಿನ್ನು ನೀನ್ ತಿನ್ನಿ ನಾನ್ ತಿನ್ಕೊಂಡೇ ಬಂದೆ ನೀನ್ ತಿನ್ನು ನೀವು ತಿಂದಿದ್ರೆ ನಾನ್ ತಿನ್ನ ರಮೇಶ್ ರಮೇಶ್ ಓ ಅಣ್ಣ ಬಾಳ ಶಂಕರ್ ನೋಡೋಣ ಅಂತ ಬಂದಪ್ಪ ಅವ್ರ ರೂಮ್ನಲ್ಲೇ ಇರ್ಲಿಲ್ಲ ಅವನ ಅಲ್ಲೆಲ್ಲಿ ಇರ್ತಾನೆ ಅಣ್ಣ ಯಾವಾಗ್ಲೂ ಚಂದ್ರಲೋಕದಲ್ಲೇ ವಿಹರಿಸ್ತಿರ್ತಾನೆ ಸದಾ ಸ್ಪುಟ್ನಿಕ್ ರಾಕೆಟ್ ಅಂತ ಪರವಾಗಿಲ್ಲ ಅಣ್ಣ ಅವನ್ ಎಲ್ಲೇ ಇರ್ಲಿ ಚಿಟ್ಕೆ ಬಾರಿಸೋದ್ರಲ್ಲಿ ಹಿಡಿದು ಬಿಡ್ತೀನಿ ಅದಿಲ್ಲ ರಮೇಶ್ ಈ ಹುಡುಗಿ ಅವಳು ಹುಡುಗಿ ಅಲ್ಲ ಅಣ್ಣ ಅವಳು ಹುಡುಗ ಹುಡುಗ ಅದ್ ನನಗ್ ಗೊತ್ತಪ್ಪ ನಾನ್ ಕೇಳ್ತಾ ಇರೋದು ಶಂಕರ್ ಜೊತೆ ಓಡಾಡ್ತಿರೋ ಹುಡುಗಿ ವಿಷಯ ಹುಳ ಶಂಕರ್ ಜೊತೆಯಲ್ಲೇ ಓದ್ತಿರೋ ಹುಡುಗಿಯನ್ನ ದೊಡ್ಡ ಶ್ರೀಮಂತರ ಮಗಳು ಅವಳ ಅಪ್ಪನಿಗೆ ಅಶ್ವಮೇಧಿಯಾಗ ಅಂದ್ರೆ ಪ್ರಾಣ ಅಶ್ವಮೇಧಿಯಾಗ ಅದೇ ರೇಸು ಕುದುರೆ ರೇಸು ಅಣ್ಣ ಶಂಕರ ಇಲ್ಲೇ ಇರ್ಲಿ ಬಾಣ ತೋರಿಸ್ತೀನಿ ನಾನು ಯಡಿಯಪ್ಪ ಮೊದ್ಲು ನೋಡ್ಬೇಕು ಅಣ್ಣ ಸರಿ ಶಾರದಾ ನಾನೇನ್ ಬರ್ತೀನಿ ನೋ ಅನ್ನು ಇವತ್ತು ನಿಮ್ಗೋಸ್ಕರ ಸ್ಪೆಷಲ್ ತಿಂಡಿ ಮಾಡ್ತಿದ್ದೀನಿ ತಿನ್ ನೋಡಿ ಎಷ್ಟು ರುಚಿ ತಿಂತೀರಾ ಆ ವಂಡರ್ಫುಲ್ ಓ ತುಂಬಾ ರುಚಿ ತುಂಬಾ ರುಚಿ ಆದ್ರೆ ಏನ್ ಮಾಡೋದು ಶಾರದಾ ಇವತ್ತು ನಾನು ತುಂಬಾ ಓದ್ಬೇಕಾಗಿದೆ ಇವತ್ತೊಂದ್ ದಿನ ನಾಳೆಯಿಂದ ನೀವ್ ಎಷ್ಟು ಬೇಕಾದ್ರೂ ಓದ್ಕೊಳ್ಳಿ ಯಾರು ಬೇಡ ಅಂತಾರೆ ಆಗ್ಬೋದೆ ಓ ಆಗ್ಬೋದು ಅಣ್ಣ Thank you.
ಶಾರದಾ ನಮ್ಮಣ್ಣ. ನಮಸ್ಕಾರ. ಅಪ್ಪ ಶಂಕರ, ನಾನು ನಿನಗೊಂದು ವಿಷಯ ಜ್ಞಾಪಿಸಕ್ ಬಂದಿದ್ದೀನಿ. ನಾನು ಸುಮ ನಿನ್ನ ಮೇಲೆ ತುಂಬಾ ಭರವಸೆ ಇಟ್ಕೊಂಡಿದ್ದೀನಿ. ನೀನು ಓದಿ ಒಬ್ಬ ದೊಡ್ಡ ವ್ಯಕ್ತಿಯಾದರೆ ನಮ್ಮ ಜನ್ಮ ಸಾರ್ಥಕವಾಯಿತು ಅಂತ ಭಾವಿಸ್ತೇವೆ. ಇಷ್ಟ ಬಂದಾಗೆ ಕಾಲ ಕಳೆಯೋದಕ್ಕೆ ಬಹಳ ಪೂರ್ತಿ ಇದೆಯಪ್ಪ, ಆದರೆ ಪರೀಕ್ಷೆಗೆ ಮಾತ್ರ ಸಮಯ ತೀರ ಕಮ್ಮಿ ಇದೆ. ಕಾಲ ಮೀರು ಹೋಗೋದಕ್ಕೆ ಮುಂಚೆನೇ ಎಚ್ಚರ. ಬನ್ನಿ ಬನ್ನಿ ಬನ್ನಿ. ಶಂಕರ್ ನನಗಿದ್ದಲ್ಲ ಹೆಸರು, ನಿಮ್ಮಣ್ಣ ಅಂತ ಕೂತ್ಕೋತ ಹೇಳಬಾರ್ದಾಗಿತ್ತು. ನೀನು ಬನ್ನಿ ಬನ್ನಿ ಬನ್ನಿ. ಶಾರದಾ ನೀನು ಬೇಗ ಹೋಗಿ ಟಿಫನ್ ರೆಡಿ ಮಾಡಕ್ ಹೇಳು. ಶಂಕರ್ ಎಂಥ ಕೆಲಸ ಮಾಡಿದೆ, ನಿಮ್ಮಣ್ಣ ಬರ್ತದೆ ನನ್ನ ಮೊದಲೇ ಗೊತ್ತಿದ್ರೆ ನಾನೇ ಸ್ಟೇಷನ್ ಹೋಗಿ ಮೀಟ್ ಮಾಡ್ತಿದ್ದೆ. ಹೋಗು ಟಿಫನ್ ರೆಡಿ ಮಾಡಕ್ ಹೇಳು, ಬೇಗ ಹೋಗು. ಶಂಕರು ಬಹಳ ಬುದ್ಧಿವಂತ, ಇವನು ಅಂದ್ರೆ ನನಗೆ ತುಂಬಾ ಇಷ್ಟ. ನನ್ನ ಜೊತೆಲಿ ಬಹಳ ಬೆರ್ತಾಗಿದ್ದಾನೆ ಅಂದ್ರೆ ನೋಡಿ, ಹಾಲಿನಲ್ಲಿ ನೀರು ಬೆರ್ತ ಹಾಗೆ. ನನ್ನ ಮಗಳು ಶಾರದನ್ನ ತಾವು ಈಗ ತಾನೆ ನೋಡ್ತಿರ್ತಾನೆ. ಅವಳು ಬಹಳ ಬುದ್ಧಿವಂತಳು, ವಿದ್ಯಾವಂತಳು. ಇವರಿಬ್ಬರ ಜೊತೆ ನಿಮ್ಮಂತಸ್ತು ನಮ್ಮಂತಸ್ತು. ಈ ಮಾತು ನನಗೆ ಹಿಡಿಸಲ್ಲ, ನಾನು ಆಗ್ಲಿ ಎಲ್ಲ ಸಂಬಂಧ ನೋಡಿಬಿಟ್ಟಿದ್ದೇನೆ. ನೋಡಿ ಬಡವ ಶ್ರೀಮಂತ ಅನ್ನೋ ಮಾತೇ ಬೇಕಾಗಿಲ್ಲ. ನಿಮ್ಮ ತಾತ ನಮ್ಮ ತಾತ ಒಂದೇ ಹಳ್ಳಿ ಇದ್ದಂತೆ, ಮೇಲ ಆ ಹಿಂದಿನ ಸಂಬಂಧ ಬೇರೆ ಇತ್ತಂತೆ. ನಾನು ಈ ಕಡೆ ಬಂದ ಮೇಲೆ ಆ ಸಂಬಂಧ ನಿಂತದ್ದು, ಪುನಃ ಪ್ರಾರಂಭವಾಗಲಿ ಬಿಡಿ. ನೋಡಿ ಶ್ರೀಮಂತ ಬಡವ ಅನ್ನೋ ಮಾತೇ ಬೇಕಾಗಿಲ್ಲ. ಹೆಣ್ಣು ಮಕ್ಕಳು ಬರುವಾಗ ತಮ್ಮ ಭಾಗ್ಯ ತಾವು ತಂದೇ ಇರ್ತಾರೆ ಬಿಡಿ ಅಂದ್ರೆ. ಅದೇನೋ ಸರಿ, ಆದ್ರೆ ನಮ್ಮ ತಾಯಿಯವರಿಗೆ ನಾನು ಮಾತು ಕೊಟ್ಟು ಬಿಟ್ಟಿದ್ದೀನಿ. ಮೊದಲು ನನ್ನ ತಂಗಿ ಮದುವೆ, ಆಮೇಲೆ ನನ್ನ ಶಂಕರಂದು. ಈಗಿರೋ ನನಗೆ ಯೋಚನೆ ಅಂತಂದ್ರೆ ನಮ್ಮ ಸುಮುಂದ್ ಒಂದೇ. ನಿಜ, ಒಂದು ಹೆಣ್ಣಿನ ಲಗ್ನ ಆಗಲೇಬೇಕು. ಒಳ್ಳೆಯ ಸಮಿತಿ ಜ್ಞಾಪಕ ಬಂತು. ಡಬಲ್ ಇವೆಂಟ್. ಡಬಲ್ ಇವೆಂಟ್ ಅಂದರೆ ಒಂದು ಏಟಿಗೆ ಎರಡು ಹಣ್ಣು. ಹೇಗೆ ಬೆಳೆಯಿತು ಅಂತೀರಾ? ಚಿನ್ನದಂತ ಹುಡುಗ ಮೊನ್ನೆ ಮೊನ್ನೆ MBBS ಪಾಸ್ ಆದ, ಹೆಸರು ಶೇಖರ್ ಅಂತ. ಆದ್ರೆ ಆದ್ರೆ ಇದ್ರೆ ಏನು ಬೇಕಾಗಿಲ್ಲ, ನಾನೇ ಅವನ MBBS ಓದಿಸಿದ್ದು. ಮೂಗು ದಾರ ಹಾಕಿ ನಾನು ಲಗ್ನ ಮಾಡಿಸ್ಬಲ್ಲೆ. ದೊಡ್ಡ ಉಪಕಾರ ಮಾಡ್ದೆ, ದೊಡ್ಡ ಉಪಕಾರ ಮಾಡ್ದೆ. ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ. ಯಾಕೆ ಹೆದರ್ಕೋತೀಯ? ಅವರು ನಿನ್ ನುಂಗ್ ಹಾಕೋಲ್ಲ. ನಾಚಿಕೆ ಹೀಗೆ ನಾಚಿಕೆ ಪಟ್ಕೊಂಡ್ರಿ ಹ್ಯಾ ಹೇಳು? ಅವ್ರು ನಿನ್ ನೋಡೋದಕ್ಕೆ ತಾನೇ ಅಷ್ಟು ದೂರದಿಂದ ಬಂದಿರೋದು. ಸುಮ್ಮಾ ಬಾಮ್ಮ ಬಾ. ಜಾನ್ ಮಗ ಬಾಮ್ಮ. ದೊಡ್ಡವರಿಗೆ ನಮಸ್ಕಾರ ಮಾಡಮ್ಮ. ದೀರ್ಘ ಸುಮಂಗಲಿ ಭವ. ಚೆನ್ನಾಗಿ ಬಾಳಮ್ಮ. ರಾಯರೇ ಹೇಗಿದೆ ಹುಡುಗಿ? ಲಕ್ಷಣವಾಗಿಲ್ಲ ಹೇಳಿ ಮಾಡಿಸ್ತಾಗಿದೆ ಮರಸಾಮ್ಯ. ಅಲ್ಲ ಅಂದ್ರೆ ನೀವು ಕುದುರಿಸಿದ್ಮೇಲೆ ನಾನು ಹೇಳೋದು ಏನಿದೆ ಹೇಳಿ? ಅವನ ಸ್ನೇಹಿತ ನಿಮಗೂ ಸೇರಿದ್ದಲ್ವೇ? ಏನಪ್ಪ ಶೇಖರ್ ನೋಡು, ಹೇಳು ನಿನ್ನ ಅಭಿಪ್ರಾಯ. ನಾಚಿಕೆ ಆತಕಯ್ಯ ಹೇಳಯ್ಯ ನಿನ್ನ ಅಭಿಪ್ರಾಯ. ಯಾಕಂದ್ರೆ ನೀವ್ ಓದ್ದವರಪ್ಪ ಈಗಿನ ಕಾಲದವ್ರು, ಮುಂದೆ ಬಾಳಿ ಬದುಕೋರ್ ನೀವಯ್ಯ ಹೇಳಯ್ಯ. ಇಡೀ ಅವನ್ನೇನ್ ಕೇಳೋದು, ಮುಖವೇ ಹೇಳ್ತಾ ಇಲ್ವೇ? ಇದ್ರ ಮೇಲೆ ನನ್ನ ಮಗ ನನ್ನ ಮಾತು ನಿರೋದಿಲ್ಲ. ರಾಜಣ್ಣವ್ರೆ ಸದ್ಯದಲ್ಲೇ ಮುಹೂರ್ತ ನೋಡಿ ಲಗ್ನ ನಿಶ್ಚಯ ಮಾಡಿಬಿಡಿ. ಶುಭಶ್ಯ ಶೀಘ್ರ. ದೊಡ್ಡ ಸಂಬಂಧ ಸಿಕ್ಕಿರುವಾಗ ಈ ಚಿಕ್ಕಪ್ಪ ಎಲ್ಲಪ್ಪ ಜ್ಞಾಪಕ ಬರ್ತಾನೆ. ಅಣ್ಣ ಬದುಕಿರುವಾಗ ನನ್ ಎಷ್ಟು ಪ್ರೀತಿಯಿಂದ ಕಾಣ್ತಾ ಇದ್ದ. ಪುಣ್ಯಾತ್ಮ ಎಲ್ಲ ಅವನಿಂದೇನೆ ಹೋಯ್ತು. ಅಲ್ಲ, ತಂಗಿ ಮದುವೆ ನಿಶ್ಚಯ ಮಾಡ್ದಲ್ಲ, ಚಿಕ್ಕಪ್ಪ ಬದುಕಿದಾನ ಸತ್ತಿದಾನ ಅಂತ ಒಂದು ಮಾತು ಕೇಳೋದು ಬೇಡವಾ? ಹಾಗಲ್ಲ ಚಿಕ್ಕಪ್ಪ,
ಹಠಾತ್ ಆಗಿ ಎಲ್ಲ ತೀರ್ಮಾನ ಆಗೋಯ್ತು. ನನಗೆ ಸಮಯನೂ ಸಿಕ್ಕಲಿಲ್ಲ. ಇಲ್ಲದೆ ಹೋಗಿದ್ರೆ ನಿಮ್ಮನ್ನು ಕರೀದೇ ಇರ್ತಿದ್ನಿ ನಾನು. ಏನೋ ಆಯ್ತು, ಒಟ್ನಲ್ಲಿ ನೀವೆಲ್ಲ ಚೆನ್ನಾಗಿದ್ರೆ ಸಾಕಪ್ಪ. ಈಗ ನಾನು ನಿಮ್ಗೆ ಏನಾಗ್ಬೇಕು ಹೇಳು. ಶಂಕರ ಸುಮ ಇಬ್ರು ಮದುವೆಗೂ 10,000 ರೂಪಾಯಿ ಬೇಕಾಗಿತ್ತು. ನನ್ನ ಹತ್ರ ಇದ್ದಿದ್ರೆ ನೀನು ಬಾಯಿ ಬಿಟ್ಟು ಕೇಳ್ಬೇಕಾ ರಾಜಣ್ಣ, ತಟ್ಟಂತ ಎತ್ತಿ ಕೊಟ್ಟು ಬಿಡ್ತಿದ್ದೆ. ಏನು ಮಾಡೋದು, ಯೋಚನೆ ಮಾಡ್ಬೇಡ. ನನ್ನ ಹನುಮಂತ ಸ್ನೇಹಿತ ಒಬ್ಬ ಇದ್ದಾನೆ, ಹಾಳಾದವನು ಕಾಸು ಬಿಚ್ಚು ಅಲ್ಲ. ಅವನಿಗೆ ಏನಾದ್ರೂ ಆಧಾರ ಬರೆದು ಕೊಟ್ರೆ ನನ್ನ ಮನೇನ ನಾನು ಆಧಾರ ಮಾಡ್ಕೊಡ್ತೀನಿ. ಏನಂದೆ ರಾಜಣ್ಣ, ಮನೆ ಮರ್ಯಾದೆ ಗೊತ್ತೇ ಆಗ್ತೀಯಾ? ಅಯ್ಯೋ ಅಯ್ಯೋ, ಏನು ಗತಿ ಬಂತಪ್ಪ, ಏನು ಗತಿ ಬಂತಪ್ಪ. ಛೇ 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 ಛೇ, ಬಾಲಕೃಷ್ಣ ಬಾಲಕೃಷ್ಣ. ಒಂದು ಕೆಲಸ ಮಾಡ್ತೀಯಪ್ಪ, ಈಗ ನನ್ನ ಮನೆಯನ್ನ ಅವನಿಗೆ ಆಧಾರ ಮಾಡಿ ಹಣ ತಂದು ನಿನಗೆ ಕೊಡ್ತೀನಿ. ನೀನು ನಿನ್ನ ಮನೆಯನ್ನ ಆಧಾರ ಮಾಡಿ ಪತ್ರ ಬರೆದು ನನಗೆ ಕೊಡು. ಅಲ್ಲಿಗೆ ನಿನಗೆ ಹಣನೂ ಸಿಗುತ್ತೆ, ನಮಗೆ ನಮ್ಮ ಮನೆಯೂ ಉಳಿಯುತ್ತೆ. ಅಲ್ಲ ಬಾಗಿ ನಿಂತಾಳೆ ಏಕೋ ಏಕೋ ಏತಕೋ ಕೆನ್ನೆ ಕೆಂಪಾಗಾಯಿತು ಕಣ್ಣಲ್ಲೇ ಕಾರಣವು ಕಂಡಿತೇನೋ ಏಕೋ ಏಕೋ ಏತಕೋ ಏಕೆ ಭಾವನೆ ಮೂಡಿತು ತುಂಬ ರಾಣಿ ತಲೆಬಾಗಿ
ಸ್ವಲ್ಪ ಹೀಗೆ ಬನ್ನಿ ರಾಜಣ್ಣ. ತಲೆಗೆ ಆಳವಾದ ಗಾಯವೇನು ಆಗದೆ ಇದ್ರು ಕಣ್ಣಿಗೇನಾದ್ರೂ ಅಪಾಯ ಆಗಬಹುದು ಏನು ಅಂತ ಮೂರು ದಿವಸದ ನಂತರ ಪಟ್ಟಿ ತೆಗಿದೆ. ಆ ಯಾವುದು ಗೊತ್ತಾಗ್ತದೆ? ಮೂರು ದಿವಸದ ನಂತರನೇ ಅವತ್ತೇ ಅವಳು ಮದುವೆ ಅಲ್ಲ ಡಾಕ್ಟ್ರೆ. ಡಾಕ್ಟ್ರೆ ನನ್ನ ತಂಗಿ ಕಣ್ಣು ಉಳಿಸ್ಕೊಡಿ ಡಾಕ್ಟ್ರೆ, ಹೇಗಾದ್ರೂ ಮಾಡಿ ಬಿಡಿಸ್ಕೊಡಿ ಡಾಕ್ಟ್ರೆ. ಹೆದರಬೇಡಿ ಮಿಸ್ಟರ್ ರಾಜಣ್ಣ, ದೇವರಿದೆ, ನಾನು ಅವನ ಕೈನಾದಷ್ಟು ಪ್ರಯತ್ನ ಪಡ್ತೀನಿ. ಯಾಕೆ ಸುಮ್ಮನೆ ಹೇಳ್ತೀಯಾರಮ್ಮ, ನಾನೇನು ಹೋಗಿ ವರ್ಷಗಟ್ಟಲೆ ಅಲ್ಲೇ ಕುಕ್ಕರಿಸ್ಕೊಂಡ್ಬಿಡ್ತೀನೇನು? ನಾನು ನಿಮ್ ಜೊತೆ ಬರ್ತೀನಿ. ಹೀಗೆ ಬರ್ತೀಯಾ? ಬೇಡ ಬೇಡ ನೋಡು, ಮೊದಲು ನಮ್ಮ ಅಪ್ಪ ಬರ್ತಾನೆ, ನಿನ್ನ ನೋಡ್ತಾನೆ, ಒಪ್ಕೊಳ್ತಾನೆ, ಒಡವೆ ವಸ್ತ್ರ ಉಡುಗೊರೆ ಕೊಡ್ತಾನೆ, ನಾನು ಮದುವೆ ಗಂಡಾಗಿ ತಿಪ್ಪಳ ಸಮೇತ ಬರ್ತಾನೆ. ಚೇಚೆ ಬರ್ತೇನೆ, ಬಂದು ನಿನ್ನ ಮದುವೆ ಮಾಡಿಕೊಂಡು ಜೊತೆ ಜೊತೆಯಲ್ಲೇ ಕರ್ಕೊಂಡು ಜಮ್ ಅಂತ ಹೋಗ್ತೇನೆ. ಹಾಗೆ ನಿಜವಾಗ್ಲೂ ನಿಜ. ವೆರಿ ಗುಡ್ ವೆರಿ ಗುಡ್, ಚೆನ್ನಾಗಿದೆ ನಿನ್ ಕಾನೂನು. ನೀನ್ ನನ್ನನ್ನು ದುರುಗುಟ್ಕೊಂಡು ನೋಡ್ಬೋದು, ನಾನ್ ನಿನ್ನ ನೋಡ್ಬಾರ್ದಲ್ವ? ನೋಡ್ಬಾರ್ದು. ಹೋಗ್ಲಿ, ಮದ್ವೆ ಆದ್ಮೇಲಾದ್ರೂ ನೋಡ್ಬೋದಲ್ವ? ಇಲ್ಲೇ ಸ್ವಲ್ಪ ಸ್ವಲ್ಪ ಈಗ ಸ್ವಲ್ಪ ಇದೇ ಸ್ಪೀಡಲ್ಲಿ ಹೋಗಿ ಊರು ಸೇರ್ಕೊಂಡ್ಬಿಡ್ತಾರೆ. ಇನ್ನು ಅರ್ಧ ಗಂಟೆ ಹೊತ್ತಿಗೆ ಮದುವೆ ಮಂಟಪ ಕರ್ಕೊಂಡು ಹೋಗಬೇಕು, ಆಗ ಕಟ್ಟು ಬಿಚ್ಚಬಹುದಲ್ಲ. ನೋಡಿ ಮಿಸ್ಟರ್ ರಾಜಣ್ಣ, ಸ್ವಲ್ಪ ಹೀಗೆ ಬನ್ನಿ. ಕಿಟಕಿ ಯಾಕೆ ಮುಚ್ಚಿದ್ರಮ್ಮ? ಮಧ್ಯಾಹ್ನ ನಂಗೇನು ಕಾಣಿಸಲ್ಲ, ನನ್ ಕಣ್ಣು ನನ್ ಕಣ್ಣು ಅಲ್ಲ ನನ್ ಕಣ್ಣು ಏನ್ ಮಾಡೋಕಾಗುತ್ತಪ್ಪ? ಎಲ್ಲಾ ನಮ್ಮ ಗ್ರಹಚಾರ, ಗಂಡನ ಕಡೆಯವರಿಗಿದು ಗೊತ್ತಿಲ್ಲ. ಮದುವೆ ಅನ್ನೋದು ಒಂದು ಜೂಜು, ಕೋಟಾ ನಾಣ್ಯ ಆ ಜೂಜ್ನಲ್ಲಿ ಚಲಾವಣೆ ಆಗದೆ ಇನ್ನೆಲ್ಲಿ ಚಲಾವಣೆ ಆಗುತ್ತೆ? ಯಾರು ಕೋಟಾ ನಾಣ್ಯ ಅಂತ ಹೇಳ್ತಿ? ನನ್ ತಂಗಿ ಕೋಟಾ ನಾಣ್ಯ ಅಲ್ಲ ಚಿಕ್ಕಪ್ಪ, ಕೋಟಾ ನಾಣ್ಯ ಅಲ್ಲ. ಬಾಲಕೃಷ್ಣ, ನನ್ ತಂಗಿ ಕಣ್ ಕಳ್ಕೊಂಡ್ಳು, ನನ್ ತಂಗಿ ಕಣ್ ಕಳ್ಕೊಂಡ್ಳು. ಈ ವಿಷಯ ನಾನು ಯಾರಲ್ಲೂ ಬಚ್ಚಿಡ್ತಾ ಇಲ್ಲ, ಯಾರಲ್ಲೂ ಬಚ್ಚಿಡ್ತಾ ಇಲ್ಲ. ಸ್ವಾಮಿ, ಭಿಕ್ಷೆ ಬೆಡಕ್ ಬಂದಿದ್ದೀನಿ, ದಯಾ ಭಿಕ್ಷೆ. ಸತ್ಯನ ಮರ್ಮಾತೆ ನುಡಿದದ್ದು ನಿಮ್ಮ ದೊಡ್ಡ ಗುಣ ರಾಜಣ್ಣ. ಈ ಸಂದರ್ಭದಲ್ಲಿ ನಾನೇನ್ ಮಾಡೋಕ್ಕಾಗತ್ತೆ ನೀವೇ ಹೇಳಿ. ಅಯ್ಯೋ, ನೀವು ದೊಡ್ಡ ಮನಸ್ಸು ಮಾಡದೆ ಹೋದ್ರೆ ನಾವೆಲ್ಲ ಮುಳುಗೋಗ್ತೀವಿ ಸ್ವಾಮಿ. ನಮ್ಮ ಮನೆತನದ ಮಾನ ಮರ್ಯಾದೆ ಎಲ್ಲ ನಿಮ್ ಕೈಲಿದೆ ಸ್ವಾಮಿ, ನಿಮ್ ಕೈನಲ್ಲಿದೆ. ಅಂದ್ರೆ ಕುರುಡಿನ್ ತಂದ್ಕೊಂಡು ಮಗನ್ ಲಗ್ನ ಮಾಡುವಂತಿರೇನು? ದಯ ತೋರಿಸಿ ಸ್ವಾಮಿ, ದಯ ತೋರಿಸಿ. ಸುಮಾನ ಮನೆ ಬೆಳಕು, ನಮ್ಮ ಸುಖ ದುಃಖ ಎಲ್ಲ ಅವಳನ್ನೇ ಅವಲಂಬಿಸಿದೆ. ಅವಳು ಮದುವೆ ಆಗದೆ ಹೋದ್ರೆ ನಮ್ಮನೇಲಿ ಯಾರೂ ಮದುವೆ ಆಗಿಲ್ಲ. ನಮ್ಮ ವಂಶದ ಬಳ್ಳಿ ಇಲ್ಲಿಗೆ ಕಡ್ದು ಹೋಗುತ್ತೆ ಸ್ವಾಮಿ, ಇಲ್ಲಿಗೆ ಕಡ್ದು ಹೋಗುತ್ತೆ. ದಯವಿಟ್ಟು ಕಾಪಾಡಿ, ನಮ್ಮನ್ನು ಉದ್ಧಾರ ಮಾಡಿ ಸ್ವಾಮಿ. ಅದೇನು ಸರಿ ರಾಜಣ್ಣವ್ರೆ, ನನ್ನ ವಂಶದ ಗೌರವ ಅದ್ರ ಕಡೆ ನಾನು ಲಕ್ಷ ಕೊಡಬೇಡ ಹೇಳಿ. ಲಕ್ಷಣವಾಗಿರೋ ಹುಡುಗನಿಗೆ ಕುರುಡಿ ತಂದು ಗಂಟು ಹಾಕ್ಲೇನು? ನಾನು ಒಬ್ಬ ತಂದೆ, ಕಸ ಎಲ್ಲ. ಕ್ಷಮಿಸಿ ರಾಜಣ್ಣ, ಸಾಧ್ಯವಿಲ್ಲ. ಸ್ವಾಮಿ ಹೇಳಿ, ಎಲ್ರು ಹೇಳಿ ಸ್ವಾಮಿ ಹೇಳೋ.
ಮೇಲೆ ಅಪ್ಪ ಆಕೆ ಹುಟ್ಟು ಕೂಡಿ ಅಲ್ಲ ಮತ್ತೆ ಕಣ್ಣು ಬಂದರೂ ಬರಬಹುದು ಎಂತ ಒಳ್ಳೆ ಮಾತಾಡಿದ್ರಪ್ಪ ನೀವೇ ನನ್ನ ಪಾಲಿನ ದೇವರು ಅಪ್ಪ ಇನ್ನೊಂದ್ಸಾರಿ ಚೆನ್ನಾಗಿ ಆಲೋಚನೆ ಮಾಡಪ್ಪ ಯೋಚನೆ ಮಾಡಿದ್ದು ಗಿಡದ್ದು ಎಲ್ಲ ಮುಗಿದು ಹೋಗಿದೆ ಕಣೋ ನಡೀರಿ ಅಲ್ಲ ನಡೀರಿ ಬರೋ ಶಂಕರನ ಮದುವೆ ಮಾಡಿಬಿಡು ಅದ ಹೇಗಾಗುತ್ತೆ ಯಾಕಾಗಲ್ಲಣ್ಣ ನನ್ನಿಂದ ಅವ್ರ ಜೀವನ ಹಾಳಾಗಬೇಕೆ ಇದ್ಯಾವ ನ್ಯಾಯ ಅಣ್ಣ ಅತ್ತಿಗೆ ಮನೆಗೆ ಬಂದ್ರೆ ನನ್ನ ಕಣ್ಣು ಮತ್ತೆ ನನ್ನ ಸಿಕ್ತಾಗುತ್ತೆ ಒಕ್ಕೋಣ ಅಣ್ಣ ಒಕ್ಕೋಣ ಆಗಲ್ಲ ಒಕ್ಕೋ ಆಗಲ್ಲ ಮಂಗಲಿ ಆಗ್ಬಾಳಮ್ಮ ತಕೊಳ್ಳಮ್ಮ ಇನ್ಮೇಲೆ ಈ ಮನೆ ಜವಾಬ್ದಾರಿ ಎಲ್ಲ ನಿನ್ನ ಮೇಲೆ ಆದರೆ ಒಂದನ್ನು ಮಾತ್ರ ಮರಿಬೇಡ ನೀನ್ ಈ ಮನೆಗೆ ಬರೀ ಸೊಸೆಯಾಗಿ ಬಂದಿಲ್ಲ ನಮ್ಮ ಸುಮನಿಗೆ ತಾಯಿನೂ ನೀನೇ ಅಮ್ಮ ನನ್ ಚೆನ್ನಾಗ್ ಕಾಣುತ್ತೆ ನನ್ನ ಅತ್ತಿಗೆ ಎಷ್ಟು ಸುಂದರವಾಗಿದ್ದಾಳೆ ಎಷ್ಟು ಮುಕ್ತಾಗಿದ್ದಾಳೆ ಶಂಕರನ ನೋಡಿದ್ಯಾ ನಿನ್ಗೋಸ್ಕರ ಎಂತ ರೂಪತಿನ ಹುಡುಕಿದಂತಿದ್ದೀನಿ ನನ್ನ ಮಗ ರಮೇಶ ನಿಮ್ಮ ಹತ್ರ 1,000 ರೂಪಾಯಿ ತಗೊಂಡಿದ್ದಾನೆ ಹೌದು ನಿಮ್ಮ ಮಗ ರಮೇಶ ನನ್ನ ಹತ್ರ 1,000 ರೂಪಾಯಿ ತಗೊಂಡಿದ್ದಾನೆ ಹಾಗಾದ್ರೆ ಕಿವಿಗೊಟ್ಟು ಕೇಳಿ ನಿಮ್ಮಗ ಗಣೇಶ ನನ್ನ ಹತ್ರ 2,000 ರೂಪಾಯಿ ತಗೊಂಡಿದ್ದಾನೆ ಇದು ಸುಳ್ಳು ಹಾಗಾದ್ರೆ ಅದು ಸುಳ್ಳು ನನ್ನ ಮಗ ಹಾಗೆ ಮಾಡೋದೇ ಇಲ್ಲ ನನ್ನ ಮಗನು ಹಾಗೆ ಮಾಡೋದೇ ಇಲ್ಲ ಒಂದು ಪಕ್ಷ ನಿಮ್ಮ ಮಗ ಒಪ್ಪಿಕೊಂಡ್ರೆ ಒಪ್ಪಿಕೊಂಡ್ರೆ ನಾನು 2,000 ರೂಪಾಯಿ ಕೊಡ್ತೀನಿ ವೆರಿ ಗುಡ್ ವೆರಿ ಗುಡ್ ಅಪ್ಪ ಮಗನೇ ಕೊಟ್ಟು ಬಿಡಪ್ಪ ಏನಪ್ಪ ನಾನು ಇವ್ರ ಹತ್ರ 1,000 ರೂಪಾಯಿ ತಗೊಂಡಿರೋದು ನಿಜ 1,000 ರೂಪಾಯಿ ತಗೊಂಡು ಏನೋ ಮಾಡ್ದೆ ಏನ್ ಮಾಡ್ದೆ ತಗೊಂಡೋಗ ಅಣ್ಣನ ಹತ್ರ ಕೊಟ್ಟೆ ಅವರಪ್ಪನ ಮನೆ ಗಂಟು ಅವರಪ್ಪನ ಮನೆ ಗಂಟೆ ಅದ್ ನಿನಗೂ ಗೊತ್ತು ತೆಗೀರಿ 2,000 ನಿಮ್ ಮಗ ಒಪ್ಕೊಂಡು ಬಿಟ್ಟಲ್ಲ ಮಗಯ್ಯ ನಾನೇನ್ ಮುಟ್ಟಾಳ್ನಲ್ಲ ಮಗ ಒಪ್ಕೊಂಡ್ಬಿಟ್ಟ ಅಪ್ಪ ಕೊಟ್ಟು ಬಿಟ್ಟ ನೀನ್ ತಗೊಂಡು ಬಿಟ್ಟೆ ನೋಡು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಮರ್ಯಾದೆಯಾಗಿ ಹೊರಟೋದು ಹಾಗಾದ್ರೆ ನೀವು ಕೊಡೋದಿಲ್ಲ ನಾಚಿಕೆ ಇಲ್ಲ ದೇವರ ಮುಂದೆ ಸುಳ್ಳು ಹೇಳ್ತಾ ಇದೀಯ ನಿನ್ನ ಸರ್ವನಾಶವಾಗಿ ಹೋಗುತ್ತೆ ಗೊತ್ತೇನು ಏ ಬಾಲಕೃಷ್ಣ ಯಾಕಪ್ಪ ನನ್ನ ಹೀಗ ನೋಡ್ತಾ ಇದೀಯಾ ನಾನ್ ನಿನಗೇನು ಅನ್ಯಾಯ ಮಾಡಿದೆ ಈ ವ್ಯಾಪಾರನೇ ಅಂತದ್ದು ಸುಳ್ಳು ಹೇಳಲೇಬೇಕಾಗುತ್ತೆ ಕೊಡೋರ್ ಗಂಟೆಲ್ಲ ಕೊಟ್ಟು ಬಿಟ್ರು ನನಗೇನಪ್ಪ ಉಳಿಯುತ್ತೆ ಇವತ್ತಿಷ್ಟು ಬೇಕು ಎದ್ದು ಬಿಟ್ಟಿಯಾ ಪಾರ್ವತಿ ಅಲ್ಲಮ್ಮ ನಾನು ಇದೇನತ್ತಿಗೆ ಮದುವೆಯಾಗಿ ಮನೆಗೆ ಬಂದು ಸರಿಯಾಗಿ 2 ದಿನ ಕೂಡ ಆಗಲಿಲ್ಲ ನೀನ್ ಕಸ ಕುಡಿಸಿದೆ ನಿಮ್ ತಂದೆಯವ್ರು ನೋಡಿದ್ರೆ ಏನಂದರು ನೋಡಿದ್ರೆ ಸಂತೋಷ ಪಡ್ತಿದ್ರು
ಆಶೀರ್ವಾದ ಮಾಡ್ತಿದ್ರು ಕೊಡತ್ತಿಗೆ ನಾನು ಗುಡಿಸ್ತೀನಿ ಯಾಕೆ ಇದೇ ನನ್ನ ಕೆಲಸ ಅಲ್ವೇ ಯಾರ ಕೆಲಸನೋ ಅವರೆಲ್ಲೋ ಗೊರ್ಕೆ ಹೊಡ್ತಿರಬಹುದು ಏನಮ್ಮ ಮಹಾರಾಣಿ ಮಧ್ಯಾಹ್ನ ಆಗೋಯ್ತು ನಾನೇನು ಕಿವುಡಿ ಅಲ್ಲ ಯಾಕಮ್ಮ ಸುಮ್ಮನೆ ಕೋಪ ಮಾಡ್ಕೋತಿ ನಾನು ನಿನ್ನ ಎಬ್ಸಿದ ತಪ್ಪೈತೆ ನೀನ್ ಇದ್ಕೊಂಡು ನಿನ್ನ ಯಜಮಾನಿ ಕಸ ಕೊಡ್ಸೋದ್ ಕಾಣಿಸಲ್ವೆ ನನಗೆ ಕಾಣಿಸ್ತಿರೋಕೆ ನಾನೇನ್ ಕುರುಳಿ ಅಲ್ಲ ಯಾರಿಗೋಸ್ಕರ ನನ್ನನ್ನು ಹೊರಗೆ ತಳ್ತಿದ್ದೀರೋ ಅವಳಿ ಹಿಂದೆಲ್ಲ ನಾಳೆ ನಿಮ್ಗೆ ತಾರಮ್ಮಯ್ಯ ಆಡಿಸ್ತೆ ಬಿಡೋದಿಲ್ಲ ಈ ಮನೆಯಲ್ಲಿ ಸುಮಾ ನಂತರನೇ ಬೇರೆಯವರು ಅವಳಿಗಂತೂ ಸುಖ ಇಲ್ಲ ನೀನ್ ಸುಖ ಆಗಿರೋದು ನೋಡಕ್ಕೂ ಆಗಲ್ಲ ನೋಡಿ ಸುಮ್ಮನೆ ನಿಮ್ಮ ಯಜಮಾನರನ್ನ ಕರ್ಕೊಂಡು ತವ್ರ ಮನೆ ಹೊರಟೋಗ್ಬಿಡಿ ಎಲ್ಲಿ ಹೊರಟಿದೀಯಪ್ಪ ಅಭಿಷೇಕನ ಅಭಿಷೇಕನ ಅಪ್ಪ ಪತ್ನಿ ಹೊರಟಿದ್ದೀನಪ್ಪ ಓದೋದಿಕ್ಕೆ ನೀನ್ ಓದ್ದೆ ಓದ್ದೆ ನೀನ್ ಓದ್ ಹಾರ ಮಾಡಿ ದುಡ್ಡಿನಲ್ಲಿ ಮನೆಯಲ್ಲೇ ಒಂದು ಸ್ಕೂಲ್ ಓಪನ್ ಮಾಡಿದ್ರೆ ನೂರಾರು ಹುಡುಗರು ಬರ್ತಿದ್ರು ಸಾವಿರಾರು ರೂಪಾಯಿ ಫೀಸ್ ಬರ್ತಿತ್ತು ಓದ್ತಾನಂತೆ ಓದ್ತಾನಂತೆ ಐದು ವರ್ಷದಿಂದ ಡುಮ್ಕಿ ಹೊಡಿತಿದ್ಯ ಒಂದೇ ಕ್ಲಾಸ್ ನಲ್ಲಿ ಅದು ನಿನ್ನ ನಸೀಬು ನಿನ್ನ ನಸೀಬು ನನ್ನ ನಸೀಬು ಬ್ರೇಕ್ ಆಗ್ತಾ ಇದೆ ಅಂದೆ ಅಪ್ಪ ತಳಪಾಯ ಭದ್ರವಾಗಿದ್ರೆ ಅಲ್ವೇನಪ್ಪ ಮನೇನು ಭದ್ರವಾಗಿರೋದು ಅಂದ್ರೆ ಅಂದ್ರೆ ನನ್ನ ವಿದ್ಯಾಭ್ಯಾಸದ ತಳಹದಿನ ಗಟ್ಟಿ ಗಟ್ಟಿ ಮಾಡ್ತಾ ಇದ್ದೀನಿ ಅದ ಗಟ್ಟಿ ಆಗೋದ್ರ ನನ್ನ ಕಬ್ಬಿಣದ ಪೆಟ್ಟಿಗೆ ತಳಾದಿಲ್ಲ ಹೊಡ ಹೊಡ ಅಂತಿದೆ ಅದಕ್ಕೆ ನೀನು ಬಡ ಬಡ ಅಂತ ಇದೀಯ ರಮೇಶ ಇದ್ದಾರ ಯಾವನಿಲ್ಲ ಹೋಗ ನಿನ್ ಫ್ರೆಂಡ್ ನನ್ ಫ್ರೆಂಡ್ ಅಪ್ಪ ನನ್ ಫ್ರೆಂಡ್ ಯಾವ ಛತ್ರದಲ್ಲಿ ಇಳ್ಕೊಂಡಿದ್ದಾರೆ ಛತ್ರ ಗಿತ್ರ ಇಲ್ಲ ನಮ್ಮನೆಲ್ಲೇ ಇರ್ತಾರೆ ಊಟ ತಿಂಡಿ ತಿಂಡಿ ತಿನ್ನಲ್ಲ ಗಾಳಿ ಕುಡಿತಾಳೆ ಇಲ್ಲ ನೇ ಕುಡಿತಾನೆ ಮಗನೇ ಹುಷಾರಾಗಿ ನೋಡ್ಕೋ ಬರೀ ಗಾಳಿನೇ ಕುಡಿಲಿ ಇನ್ನೇನಾದ್ರೂ ಕುಡಿದು ಬಿಟ್ಟಾನು ವೆರಿ ಗುಡ್ ವೆರಿ ಗುಡ್ ಯಾಕೋ ಹಲ್ ಕಿರಿತಿದ್ಯ ದಡ್ಡಯ್ಯ ದಡ್ಡಯ್ಯ ಎಲ್ಲ ಬುದ್ಧಿ ದೊಡ್ಡಯ್ಯ ನಿನ್ನ ತಲೆ ಹೋಗೋ ಇವತ್ತು ಸ್ಪೆಷಲ್ ಪಾಯಸ ನಿಮಗೆ ಸಿಹಿ ಅಂದ್ರೆ ತುಂಬಾ ಇಷ್ಟ ನೋಡಿ ಅದು ನಿನ್ ಕೈಲೇ ತಿನ್ಸು ಇನ್ನೂ ಸಿಹಿ ಆಗಿರುತ್ತೆ ತಿನ್ಸು ಯಾರಾದ್ರೂ ನೋಡಿದ್ರೆ ನೋಡಿದ್ರೇನಂತೆ ನಾನ್ ಗಂಡ ನೀನ್ ಹೆಂಡ್ತಿ ಇದ್ರಲ್ಲಿ ನಾಚಿಕೆ ಯಾಕೆ ತಿನ್ಸು ಶಾರದಾ ನನ್ಗೂ ಬಡಿಸ್ಬಿಡು ಕೈಕಾ ತಗೊಂಡು ಬಂದ್ಬಿಡ್ತೀನಿ
ಸುಮ್ಮನೆ ಊಟ ಆಯ್ತೇನಮ್ಮ? ಇನ್ನೂ ಇಲ್ಲ, ಈಗ ಬರ್ತೀನಿ. ಎಷ್ಟು ಹೊತ್ತು ಏನ್ ಮಾಡ್ತಿದ್ದೆ? ಅಡಿಗೆ ಆದ ತಕ್ಷಣ ಎಲ್ರಿಗಿಂತ ಮೊದಲು ಸುಮ್ಮನೆ ಊಟಕ್ಕೆ ಬಡಿಸೋದು ನಮ್ಮನೆಯಲ್ಲಿ ರೂಢಿ ಅಲ್ವೇನಮ್ಮ? ಹೌದು ಭಾವ. ಹಾಗಾದ್ರೆ ಇವತ್ತು ಯಾಕಾಗ್ಲಿಲ್ಲ? ಇವತ್ತು ನೀವು ಒಳಗೆ ಬರ್ತಿದ್ದ ಹಾಗೆ ಹಸುವೆ ಅಂತ ಊಟಕ್ಕೆ ಅವಸರ ಮಾಡಿದ್ರಿ, ಬಡಿಸ್ತಿದ್ದೆ. ಅಷ್ಟೊಳಗೆ ಭಾವನವರು ಬಂದ್ರು. ಈ ಗಡಿಬಿಡಿಲಿ ಸುಮಾನ ಮರ್ತು ಹೋದೆ. ಅದೇ ಆಗ್ಬಾರ್ದು ಅನ್ನೋದು. ನಾನ್ ಮಾತ್ರ ಏನ್ ಮಾಡ್ಲಿ, ನನಗಿರೋದು ಎರಡೇ ಕೈ. ಆ ಎರಡು ಕೈ ಜೊತೆಯಲ್ಲಿ ಮಾರ್ಗದ ನಾಲ್ಗೆನೂ ಇದೆ. ಸರಿ, ಊಟ ಮಾಡಿ. ಯಾರಿಗೆ ಗತಿ ಊಟ? ಯಾರಿಗೋಸ್ಕರ ನನ್ನ ಮನೆಯಿಂದ ಹೊರಗೆ ತಳ್ತಿದ್ದೀರೋ ಅವಳಿ ಹಿಂದೆಲ್ಲ ನಾಳೆ ನಿಮಗೆ ತಾರಮ್ಮಯ್ಯ ಆಡುತ್ತೆ ಬಿಡೋದಿಲ್ಲ. ಈ ಮನೆಯಲ್ಲಿ ಸುಮಾ ನಂತರನೇ ಬೇರೆಯವರು. ನೀವು ಸುಖವಾಗಿರೋದನ್ನ ನೋಡಕ್ಕೂ ಆಗಲ್ಲ. ಏನ್ ದೊಡ್ಡ ಏನು ರೋಗ? ಏನಿಲ್ಲ ಏನಿಲ್ಲ. ಏನ್ ಸಮಾಚಾರ? ಏನಿಲ್ಲ. ನಾನು ಸ್ವಲ್ಪ ಸುತ್ತಾಡ್ಕೊಂಡ್ ಬರೋಣ ಅಂತ ಹೊರಟಿದ್ದೀನಿ. ಹಂಗಾರೆ ನೀವು ಗಾಡಿ ಪಿಡಿಯೋ ಸ್ನೇಹಿತರು ಕರ್ಕೊಂಡೋಗಿ ಪಾಪ. ಕರ್ಕೊಂಡು ಹೋಗ್ತೀನಿ. ನೀವು ಸ್ವಲ್ಪ ಮನೆ ಕಡೆ ಹುಷಾರಾಗಿ ನೋಡ್ಕೊಳ್ಳಪ್ಪ. ತಂದವಳೇ ನೀನೆ ನನ್ನ ರಾಣಿಯು ರಾಜನಾಗಿರೆ. ದೂರ ತೀರಕ್ಕೆ ತಂದವನೇ ನಾರಿ ನೋಟದ ನಿಂದವನೇ ನೀನೆ ನನ್ನ ಬಾಳಿಗೆ ಆಗಿ ಆಸರಿ. ಮಲ್ಲಿಗೆ ನೀನಿಲ್ಲಿಗೆ ಏತಕೆ ಬಂದೆ? ಮಲ್ಲಿಗೆ ನೀನಿಲ್ಲಿಗೆ ಏತಕೆ ಬಂದೆ? ದಾರಿ ಕಾಣದೆ ಬಂದವಳೇ ನೂರು ಆಸೆಯ ತಂದವಳೇ ನೀನೆ ನನ್ನ ರಾಣಿಯು ರಾಜನಾಗಿರೆ. ಮಿಂಚುವ ಕಣ್ ಅಂಚಲಿ ಕೂಡಿದೆ ಬಾಣ. ಮಿಂಚುವ ಕಣ್ ಅಂಚಲಿ ಕೂಡಿದೆ ಬಾಣ. ನಕ್ಕರೆ ಮೋಹದ ಮಲ್ಲೆ ಸಕ್ಕರೆ ನೀ ನಕ್ಕರೆ ಮೋಹದ ಮಲ್ಲೆ. ಬಂದವಳೇ ನೂರು ಆಸೆಯ ತಂದವಳೇ ನೀನೆ ನನ್ನ ರಾಣಿಯು ರಾಜನಾಗಿರೇ. ದೂರ ತೀರಕ್ಕೆ ತಂದವನೇ
ಅಪ್ಪ ನನ್ನ ಮಗ ನಮಸ್ಕಾರ ಮಾಡೋ ಅಯ್ಯ ಇವರೇ ಕಣೋ ನಿಮ್ಮ ಮಾವಾದವರು ನಗದ 30,000 ಕೊಟ್ಟಿದ್ದಾರೆ ಅವರ ಮಗಳೇ ನನ್ನ ಸೊಸೆ ತೀರ್ಮಾನ ಆಗೋಯ್ತು ವೆರಿ ಗುಡ್ ವೆರಿ ಗುಡ್ ಅಪ್ಪ ಮಗನೇ ನಿಮ್ಮ ಸೊಸೆ ಮನೆಯಲ್ಲೇ ಇದ್ದಾಳಲ್ಲಪ್ಪ ಅದ್ರಬೇಡಿ ಅವನ ಹಾಗೆ ಮನದಲ್ಲಿ ಇದ್ದಾಳೆ ಅನ್ನೋ ಹೋಗಿ ಮನೆಯಲ್ಲಿ ಇದ್ದಾಳೆ ಅಂತ ಬಿಟ್ಟಿದ್ದಾನೆ ಅವನ ಸ್ವಭಾವ ಯಾವಾಗಲೂ ತಮಾಷೆ ತಮಾಷೆ ತೋರಿಸ್ತೇನೆ ರಮಾ ರಮಾ ಇದು ಹೇಗಾಯ್ತು ಆಗ ಹುಡುಗ ಆಗಿದ್ನಲ್ಲ ಎಲ್ಲ ಸರಿ ನಿಮ್ ಲಾಕಾನ ನಿಮ್ ಸವಾಸ ಸಾಕು ದೊಡ್ಡ ನಮಸ್ಕಾರ ನಿಮಗೆ ಹೋಯ್ತಲ್ಲೋ ನಗದು 30,000 ಹೋಯ್ತಲ್ಲೋ ಅವಳ ಅಪ್ಪ ಕೊಡ್ತಾನೇನೋ ಅವಳಪ್ಪ ಅವಳಿಗೆ ಅಪ್ಪನು ಇಲ್ಲ ಅಮ್ಮನು ಇಲ್ಲ ಅನಾಥೆ ಲೋ ಈ ನನ್ನ ಮನೆ ಅನಾಥಾಶ್ರಮವೇನೋ ಕರ್ಕೊಂಡು ಬಂದು ಬಿಟ್ಟಲ್ಲ ಬಣ್ಣದ ಪೀಸಣಿಗೇನಾ ನೋಡಪ್ಪ ನಾನು ಅವಳು ಪ್ರೇಮಿಸ್ತೀನಪ್ಪ ಲೋ ಲೋ ಅಪ್ರಿಯದ್ರಿಗೇನೋ ಈ ಮಾತು ಹೇಳೋದು ನಿನಗೆ ನಾಚಿಕೆ ಆಗೋಲ್ಲೇನೋ ಅಯ್ಯೋ ರಾಮಚಂದ್ರ ನಿಜ ಹೇಳೋದಕ್ಕೆ ನಾಚಿಕೆ ಯಾಕಪ್ಪ ನೀನ್ ಸುಳ್ಳು ಹೇಳೋದಕ್ಕೆ ನಾಚಿಕೆ ಪಟ್ಕೊಳ್ಳಲ್ಲ ಲೋ ನನ್ನ ವಿಷಯ ಬಿಡು ನಾನು ವ್ಯವಹಾರಸ್ಥ ನಂದು ಹಾಗೆ ನೋಡಪ್ಪ ನೀನ್ ಹಣವನ್ನು ಪ್ರೇಮಿಸಿದ್ರೆ ನಾನು ಜನನ ಪ್ರೇಮಿಸ್ತೀನಿ ನಿನಗೂ ನನಗೂ ಅಷ್ಟೇ ವ್ಯತ್ಯಾಸ ಅಪ್ಪ ತಂಪ ಸಾಕ್ತಾನೆ ಹಣದ ಬೆಲೆ ನಿನಗೆ ಹೇಗೆ ಗೊತ್ತಾಗಬೇಕು ನಿನಗೆ ನಾನು ಹಣ ಕೊಡೋದು ನಿಲ್ಲಿಸ್ತೇನೆ ನಿನ್ನ ನಿನ್ನ ನೋಡಪ್ಪ ನಾನು ಪ್ರೇಮಕ್ಕೋಸ್ಕರ ಆಸ್ತಿ ಪಾಸ್ತಿ ಮನೆ ಮಠ ಕೊನೆಗೆ ಪ್ರಾಣ ಬೇಕಾಗಿದ್ರು ಬಿಡೋಕೆ ಸಿದ್ಧವಾಗಿದೆ ಅಲ್ಲ ನೀನೇನು ಹೇಳಿದ್ರು ನಾನು ಆ ಬೀದಿ ಭಿಕಾರಿನ ಸೊಸೆಯಾಗಿ ತಗೊಳೋದಕ್ಕೆ ತಯಾರಾಗಿಲ್ಲ ಕಣೋ ನೀನೇನೇ ಹೇಳು ಈ ಮನೆಗೆ ಅವಳೇ ಸೊಸೆ ಮಿಸ್ಟರ್ ದೊಡ್ಡಯ್ಯ ಆದೋಳು ಬಂದು ನನ್ನ ಮಗನ್ನೇ ಅಲ್ಲ ನನ್ನ ಮನೆ ಕೆಲಸದವನ್ ತಲೆನೋವು ಕೆಡಿಸ್ಬಿಟ್ಲಲ್ಲೋ ಬಾಲಕೃಷ್ಣ ಸುಮಾ ಏನು ಮೈದು ಶಾರದೆಯಲ್ಲಿ ಒಳಗಿದ್ದಾನೆ ತಲೆನೋವಂತೆ ತಲೆ ನೋಯ್ತಾ ಇದೀಯ ಮಾತ್ರೆ ತಂದ್ಕೊಳ್ಳ ಮಾತ್ರೆ ತಿಂದ್ರೆ ತಲೆ ನೋವೇನೋ ಹೋಗುತ್ತೆ ಮನಸ್ಸಿನ ನೋವಿಗೇನ್ ಮಾಡೋದು ನಿನಗಂತ ದುಃಖವಾದ್ರೆ ಏನು ಒಂದು ದುಃಖವಾದ್ರೆ ಹೇಳ್ಬಹುದು ಹಗಲು ರಾತ್ರಿ ಮನೆ ಕೆಲಸದವಳು ಹಾಗೆ ದುಡಿತಿದ್ದೆ ಯಾರ ಬಾಯಿಂದ್ರು ಮೆಚ್ಚಿಗೆ ಮಾತು ಒಂದೂ ಬರಲ್ಲ ನಾನು ಮೆಚ್ತೇನೆ ನಾನು ಹೋಗಿರ್ತೇನೆ ನೀವು ಹೊಗಳಿದ್ರೇನು ಬಿಟ್ರೇನು ಈ ಮನೆಯಲ್ಲಿ ಬೇರೆಯವರು ಇದ್ದಾರಲ್ಲ ಸುಮಾ ಸುಮಾ ನಿನ್ಗೇನಾದ್ರೂ ಅಂದ್ಲ ಯಾರು ಏನು ಅಂದಿಲ್ಲ ನೋಡಿ ನನ್ ಮಾತು ಕೇಳಿ ನಾವು ಪಟ್ಟಣಕ್ಕೆ ಹೋಗ್ಬಿಡೋಣ ನೀವ್ ಅಲ್ಲೇ ಒಂದ್ ಕೆಲ್ಸ ನೋಡ್ಕೊಳ್ಳಿ ಶಾರದ ಅಣ್ಣನ್ನು ಸುಮನ್ನು ಬಿಟ್ಟು ಬರೋಕಾಗಲ್ಲ ಸಾಧ್ಯವೂ ಇಲ್ಲ ಇಷ್ಟೊತ್ತಾದ್ರೆ ಮಿಕ್ಕಿದ ಕೆಲಸ ಯಾವಾಗ ಮಾಡುದು ಇವತ್ತೋ ನಾಳೆನೋ ಈಗಲೇ ಮಾಡ್ತೀನಂತಿಗೆ ಈಗಲೇ ಮಾತಾಳಂತೆ ಬೇಗ ಬೇಗ Thank you.
ಯಾಕೆ ಶುರುವಾಯಿತು? ಯಾವಾಗ ನೋಡಿದ್ರು ಪಡೆದ ಮುಂದೆ ನಿಂತು ಕಣ್ಣೀರು ಹಾಕ್ತಿರೋದು. ಹಾಗನ್ಬೇಡ ನಿಮಗೆ. ಮನಸ್ಸು ಭಾರವಾದಾಗ ಅಮ್ಮನ ಮುಂದೆ ನಿಂತ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ. ನೋಡಿದವರು ನಾನೊಬ್ಬ ರಾಕ್ಷಸಿ, ಯಾವಾಗ್ಲೂ ಹಿಂಸೆ ಕೊಡ್ತಾಳೆ ಅಂತ ತಿಳ್ಕೋಬೇಕಲ್ಲ. ಈ ಅಕ್ಕತ್ತಿಗೆ ಮಾತು ಮಾತಿಗೂ ತಪ್ಪರ್ಥ ಮಾಡ್ಕೊಳ್ತಿಯಲ್ಲ. ಮೊದ್ಲು ನೀನ್ ನನ್ ಎಷ್ಟೊಂದು ಪ್ರೀತಿಸ್ತಿದ್ದಿ, ಈಗ ಯಾಕೆ ಹೀಗಾಯ್ತು? ಈಗ ನೀನೇನ್ ಸುತ್ತಿದ್ದೀನಿ ಅತ್ತಿಗೆ, ನಿನ್ನ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದೇ ಅರ್ಥವಾಗ್ತಿಲ್ಲ. ಇನ್ನು ನಿನ್ ಬಾಯಿಂದ ಏನೇನು ಬರುತ್ತೋ ಅದನ್ನೆಲ್ಲ ಅನ್ಬಿಡು. ನನ್ ಹಾಗೆ ಹೀಗೆ ಇಂಥವಳು ಅಂತವಳು ಏನ್ ಶಾರದ ಇದು? ಮನೆ ಕಿತ್ತೋಗ ಕಿರ್ಸ್ತಾ ಇದೆಯಲ್ಲ. ಕಿರ್ಚೋದಕ್ಕೆ ನನ್ ಪಿಶಾಚಿ ಅಲ್ಲ ಅನ್ನಿ. ನೀವು ಅನ್ನಿ, ನಿಮ್ಮ ಮುದ್ದು ತಂಗಿ ಬಾಯಿಂದ ಇನ್ನು ಏನೇನು ಬರ್ಲಿಲ್ವೋ ಅದನ್ನೆಲ್ಲ ನೀವ್ ಅನ್ಬೇಡ ಅಣ್ಣ. ನಾನ್ ಹಾಗೆ ಏನು ಮಾಡ್ಲಿಲ್ಲ ಅಣ್ಣ, ಏನು ಮಾಡ್ಲಿಲ್ಲ. ಹಾಗಾದ್ರೆ ನಿನ್ನ ಅತ್ತಿಗೆ ಹುಚ್ಚು ಹಿಡಿದಿದೆಯೇ? ಹಿಡಿದಿಲ್ಲ, ಇನ್ನು ಮೇಲೆ ಹಿಡಿಯುತ್ತೆ. ನಿನ್ನ ಸೇವೆ ಮಾಡಿದ್ದಕ್ಕೆ ಒಳ್ಳೆ ಬಹುಮಾನ ಕೊಟ್ಟೆ ನೋಡು. ಸುಮಾ, ಅತ್ತಿಗೆ ಜೊತೆಲಿ ಹೀಗ ಜಗಳ ಮಾಡೋದು, ನಿನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ. ಅಂತ ಸುಖ ಸಂಪತ್ತಲ್ಲಿ ಬೆಳೆದವಳು ಇಲ್ಲಿಗ್ ಬಂದು ನಮಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದಾಳೆ ಇದನ್ನೆಲ್ಲ ಮರೆತು ಬಿಟ್ಟೆ. ಸಾಕು, ಇನ್ನೇನು ಹೇಳ್ಬೇಕಾಗಿಲ್ಲ. ಅತ್ತಿಗೆ ಏನು ಅನ್ನಿಲ್ಲ, ಅಮ್ಮ ಯಾಕ ಬಂತು ಹೇಳ್ಬೇಡ. ತಂಗಿ ಮೇಲೆ ನಾನು ಪ್ರಾಣನೇ ಇಟ್ಕೊಂಡಿರೋದು ನಿನಗೆ ಚೆನ್ನಾಗಿ ಗೊತ್ತಿದೆ. ಶಾರದ, ನಾನು ಕ್ಷಮಿಸ್ಬಿಡಮ್ಮ, ಇನ್ಮೇಲೆ ಯಾವತ್ತೂ ಹೀಗಾಗೋಲ್ಲ, ಯಾವತ್ತೂ ಹೀಗಾಗೋಲ್ಲ. ಮಾಡ್ತಿದ್ದೀರಿ ಇವ್ರ ಜೊತೆಯಲ್ಲಿದ್ದು ನಮ್ ಜೀವನಾನೇ ದ್ವಿಷ ಆಗಿದ್ದು ಸಾಕಾಗ್ಲಿಲ್ವೇ? ಹಾ
ಅಳ್ಬೇಡ ಅಳ್ಬೇಡ ಇವತ್ತು ನೀನ್ ಹುಟ್ಟಪ್ಪಲ್ವೇ ಹುಟ್ಟಪ್ಪ ದಿವಸ ಕಣ್ಣೀರ್ ಹಾಕ್ತಾರೇನಮ್ಮ ಏನ್ ಮಾಡಕ್ಕಾಗುತ್ತೆ ಮನೆ ಅಂತಂದ್ರೆ ಇಂಥ ಸಣ್ಣ ಪುಟ್ಟ ಗೊಂದಲ ನಡೀತಾನೆ ಇರುತ್ತೆ ಇದನ್ನೆಲ್ಲ ಮನಸ್ಸು ಹಚ್ಕೋಬಾರ್ದಮ್ಮ ನನಗ್ ಸಿಕ್ಕೊಡಲ್ವೇ ಹೋಗಿ ಶಂಕರಣ್ಣನಿಗೂ ಅತ್ತಿಗೂ ಕೊಟ್ಟು ಹೋಗಮ್ಮ ಅದಕ್ಕೆಲ್ಲ ನನಗೆ ಸಮಯವಿಲ್ಲ ಹಾಗನ್ಬೇಡಣ್ಣ ಇವತ್ತು ನನ್ನ ಹುಟ್ಟಿದ ಹಬ್ಬ ಈ ಸಿಹಿ ನಂತರ ತಗೋ ಏನು ಬೇಕಾಗಿಲ್ಲ ಶಂಕರ ಎಲ್ಲಿಗೆ ಹೊರಟಿವ ಎಲ್ಲಿಗಾದ್ರೂ ಹೋಗ್ತೇನೆ ಇದು ನಿನ್ ತೀರ್ಮಾನನು ಅಥವಾ ಯಾರಿಗಾದ್ರೇನು ನಾವು ಹೋಗ್ತೇವೆ ಶಾಬಾಸ್ ನಮ್ ಪ್ರೀತಿ ಒಳ್ಳೆ ಪ್ರತಿಫಲ ಕೊಡ್ತಾ ಇದೆಯಪ್ಪ ನೀನೊಬ್ಬ ಗಣ್ಯ ವ್ಯಕ್ತಿಯಾಗಬೇಕು ನಿನಗೆ ಒಳ್ಳೆ ಪದವಿ ಸಿಕ್ಕಬೇಕು ಒಳ್ಳೆ ಸ್ಥಾನ ಸಿಕ್ಕಬೇಕು ಅಂತ ಎಷ್ಟೋ ಆಸೆಯಿಂದ ಹಗಲು ರಾತ್ರಿ ಗಾಳಿದ ಎತ್ತಿನಾಗಿ ದುಡಿದೆ ಆದ್ರೆ ನೀನ್ ಎಲ್ಲಾನೂ ಮರ್ತು ಬಿಟ್ಟೆ ಎಲ್ಲಾನು ಮರ್ತು ಬಿಟ್ಟೆ ಅಣ್ಣನ ಮಮತೆ ತಂಗಿ ಪ್ರೀತಿ ಶಾರದಾ 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 ಬೇಡಮ್ಮ ಹೋಗ್ಬೇಡಮ್ಮ ನೀನ್ ಈ ಮನೆ ದೀಪ ನೀನ್ ಹೊರಟೋಯ್ತು ಅಂತಂದ್ರೆ ಮನೆಯ ಕತ್ಲಾಗಿ ಹೋಗುತ್ತಮ್ಮ ಕತ್ಲಾಗಿ ಹೋಗುತ್ತಮ್ಮ ತನ್ನಿಂದ ತಪ್ಪೋಯ್ತು ನಿಜ ಆದ್ರೆ ಆ ತಪ್ಪಿಗೆ ಇಂಥ ಘೋರವ ಶಿಕ್ಷೆ ಕೊಡ್ಬೇಡಮ್ಮ ಇಂಥ ಘೋರವ ಶಿಕ್ಷೆ ಕೊಡ್ಬೇಡ ನೋಡು ಇನ್ ಮುಂದೆ ಈ ತರ ತಪ್ಪಾಗೋದಿಲ್ಲ ಅಂತ ಹೇಳಿ ನಾನು ಪ್ರಮಾಣ ಮಾಡಿಬಿಟ್ಟೆ ನಿಜವಾಗ ಇಂತ ತಪ್ಪು ನಡೀತು ಹೋಗ್ಬೇಡಮ್ಮ ವೆರಿ ಗುಡ್ ವೆರಿ ಗುಡ್ ನಾನು ಮೊದಲೇ ಗೊತ್ತಿತ್ತಣ್ಣ ಅದಕ್ಕೆ ಒಂದಲ್ಲ ಒಂದ್ ದಿವಸ ತನ್ನ ಅಸಲಿ ಬಣ್ಣ ತೋರಿಸದೆ ಇರೋಲ್ಲ ಅಂತ ರಮೇಶ ಅಮ್ಮ ನಾನು ಮಾತಾಡ್ತಾ ಇರೋದು ದೊಡ್ಡಣ್ಣನ ಹತ್ರ ನಿನ್ನಂತ ಹೆಂಡತಿ ಗುಲಾಮನ ಹತ್ರ ಅಲ್ಲ ನನಗೂ ಕೈಯತ್ತ ಬರುತ್ತೆ ಕಣೋ ಕೈಯತ್ತ ಬರುತ್ತೆ ನನ್ ಕಣ್ಣು ಮಾತ್ರ ಯಾಕೆ ಕಿತ್ಕೊಂಡ್ಬಿಟ್ಟೆ ನನ್ ಜೀವನ ಕಿತ್ಕೊಂಡಿದ್ರೆ ಚೆನ್ನಾಗಿತ್ತು ಚಂದ್ರಣ್ಣ ಚೆನ್ನಾಗಿ ಆಡ್ಬೇಕು ಅಪ್ಪುಡಿಗೆ ಇಲ್ಲಿಂದ ತೊಲಗದ್ರು ಸಾಕು ನಾನು ಯಾರು ಗೊತ್ತೇನೆ ಅಯ್ಯ ಶೂರ್ಪನಿಗೆ ಪಾರಸ್ ಮಾಡ್ತಾಳೋ ಗೊತ್ತಾಗ್ತಾ ಇದೆ ಗೊತ್ತಾಗ್ತಾ ಇದೆ ಗೊತ್ತಾಗ್ತಾ ಇದೆ ಶುರು ಮಾಡಿ ಶುರು ಮಾಡಿ ಅಯ್ಯೋ ಅಯ್ಯೋ ಅಳ್ಬೇಡಮ್ಮ ಅಳ್ಬೇಡಮ್ಮ ಊರಿಗೆಲ್ಲ ಗೊತ್ತಾಗ್ಬಿಟ್ಟಾತು ನನ್ನ ಮಗನ ಬಂಡವಾಳ ಗೊತ್ತಾಗ್ಲಿ ನಿಮ್ ಮಗ ನನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ನನ್ ಮೋಸ ಮಾಡ್ಬಿಟ್ರು ಅದಕ್ಕೆ ಸಾಕ್ಷಿ ಏನು ಅಂತೀನಿ ಇಲ್ಲಡಿ ಅವ್ರು ಕೊಟ್ಟಿದ್ದೆ ಉಂಗ್ರನ ಹೌದಲ್ಲ ನನ್ನ ಮಗನ ಉಂಗ್ರವೆ ಎಷ್ಟೋ ಜನ ಹುಡುಗಿಯರಿಗೆ ಉಂಗ್ರ ಕೊಟ್ಟು ಮೋಸ ಮಾಡಿದ್ದಾನೆ ಅದಕ್ಕೆ ನಾನೇನ್ ಮಾಡ್ಲಿ ಅವ್ರ ಜೊತೆಲೆ ನನ್ ಮದುವೆ ಮಾಡ್ಬಿಡಿ ಹಾಗಂತ ಡಜನ್ ಹುಡುಗಿರು ಬರ್ತಾರೆ ಅವರಲ್ಲಿ ಅವನ್ನ ಯಾರಿಗೆ ಕಂಟಾಕ್ಲಿ ನನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ನನ್ಗೂ ಮಾತು ಕೊಟ್ಟಿದಾರಲ್ಲ ಮಾತು ಕೊಡೋಕೆ ನಂತೆ ದುಡ್ಡು ಕೊಡ್ಬೇಕಾ ಕಾಸು ಕೊಡ್ಬೇಕಾ ಎಷ್ಟೋ ಜನ ಹುಡುಗಿರು ಮಾತು ಕೊಟ್ಟಿದ್ದಾನೆ ನೋಡು ಪಾಪ ಏನು ತಿಳಿದು ಹುಡುಗಿ ಆ ಹುಡುಗಿಗೂ ಹೀಗೆ ಮಾತು ಕೊಟ್ಟು ಕರ್ಕೊಂಡು ಬಂದಿದಾನಲ್ಲ ಇದಕ್ಕೆ ಏನು ಅಂತೀಯ ಇವಳೇನೋ ನೀನೇನೋ ನನ್ ಸೌತಿ ಆಗೋದಕ್ ಬಂದಿರೋಳು ನನ್ನ ಹಾಳು ಮಾಡೋದಕ್ಕೆ ಹುಷಾರ್ ಹೊಲದ ಬಿಟ್ಬಿಟ್ಟೇನು ಏ ನಾನು ಸುಮ್ಮನಿರ್ತೀನಿ ಏನೋ ನೀನು ಚಟ್ನಿ ಮಾಡಿಬಿಟ್ಟೇನು ಅಯ್ಯೋ 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 ನಿನ್ನಿಬ್ಬರು ನೋಡ್ತು ಅಂತಂದ್ರೆ ಹೊಟ್ಟೆ ಉರಿದು ಹೋಗುತ್ತೆ ಇದು ಗರಡಿ ಮನೆ ಅಲ್ಲ ಮನೆ ನನ್ನ ಮನೆ ನನ್ನ ಮನೆ ಶಾಂತಿ 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 ನಮ್ ಹುಡುಗ ಬರ್ಲಿ ಏನಾದ್ರು ಒಂದ್ ತೀರ್ಮಾನ ಮಾಡಿಸ್ತೀನಿ ಅವ್ರು ಬರೋದು ಬೇಡ ತೀರ್ಮಾನ ಮಾಡೋದು ಬೇಡ ಇನ್ನೊಂದ್ ನಿಮಿಷ ನೀನ್ ನಡ್ಸ ನಾನಿರೋಲ್ಲ ಹೋಗ್ತೀನಿ
ಅವನು ಬಂದ್ರು ನಾನು ಏನ್ ಹೇಳಲಮ್ಮ ರಾಮ ತೊಲಗ ಹೋದ್ಲು ಸತ್ ಹೋದ್ಲು ಅಂತ ಹೇಳಿ ಬರ್ತೀನಿ ನಿಮ್ ಕೆಲಸ ಆಯ್ತಲ್ಲ ನನ್ ಸ್ವೀಟ್ ಇದೇನ 5 ರೂಪಾಯಿನಾ ಅಯ್ಯೋ ನಾಟಕದಲ್ಲಿ ಪಾಸ್ ಮಾಡಿದ್ರೆ 150 ಸಿಗುತ್ತೆ ಮಾವು ನನ್ನ ಹತ್ರ ಲೆಕ್ಕಾಚಾರ ಮಾಡೋಕ್ ಬಂದ್ಯೋ ನಿನಗೆ ಲಾಸ್ ಏನಮ್ಮ ನಿನಗೆ ತಿಂಗಳಿಗೆ 150 ರೂಪಾಯಿ ಸಂಬಳ ಅಂತಂದ ಮೇಲೆ ದಿವಸಕ್ಕೆ ಎಷ್ಟಾಯ್ತು 5 ರೂಪಾಯಿ ಗಂಟೆ ಎಷ್ಟಾಯ್ತು 20 ಪೈಸಾ ನನಗ್ ಬುದ್ಧಿ ಇಲ್ಲ 5 ರೂಪಾಯಿ ಕೊಡೋಕ್ ಬರ್ತಾ ಇದೀನಲ್ಲ ಈಗೇನು ಬೇಕೋ ಬೇಡವೋ ಏ ಕೊಡೇಲಿ ನೀನೇ ತಜ್ಜುಪ್ಪಣ ಎಲ್ಲರೂ ಹೇಳ್ತಾ ಇರೋದನ್ನೇ ನೀನು ಹೇಳ್ತಾ ಇದ್ದೀಯ ಹೊಸ್ತೇನೋ ಅಲ್ವಲ್ಲ ಅಪ್ಪ ಮಗನೇ ಈ ಹುಡುಗಿ ಯಾರು ನನಗೇನಪ್ಪ ಗೊತ್ತು ಈಗ ಗೊತ್ತಾಗತ್ತೆ ಅಲ್ಲಮ್ಮ 5 ರೂಪಾಯಿಗೋಸ್ಕರ ಇಬ್ಬರು ಜೀವನ ಹಾಳು ಮಾಡೋದಕ್ಕೆ ಸಿದ್ಧವಾಗಿದ್ದಲ್ಲ ನೀನು ಅದನ್ನ ನನ್ ಕೇಳ್ತಿರಲ್ಲ ನಿಮ್ಮ ಅಪ್ಪನ ಕೇಳಿ ಸಾಕಮ್ಮ ಸಾಕು ಹೋಗು ತಾಯಿ ಹೋಗಮ್ಮ ಅಯ್ಯಯ್ಯ ಅಲ್ಲಪ್ಪ ನೀನು ಹೀಗ್ ಮಾಡ್ಬೋದೇನಪ್ಪ ಮಾಡ್ದೆ ಏನ್ ಮಾಡ್ದೆ ನಿನ್ ಒಳ್ಳೇದಿಕ್ಕೆ ಮಾಡ್ದೆ ಲೋ 30,000 ಕೊಡಕ್ ಬಂದಿಗೆ 20,000 ಕೊಡಕ್ ತಯಾರಾಗಿದ್ದಾರಲ್ಲೋ ಹೌದಪ್ಪ ಹೌದು ನಿನಗ್ ಹಣನೇ ಮುಖ್ಯ ಈ ಮಗ ಅಲ್ಲ ಮಗನೇ ನಿನಗಿನ್ನೂ ಪ್ರಪಂಚದ ವ್ಯವಹಾರ ಗೊತ್ತಿಲ್ವೋ ಈಗಿನ ಕಾಲ ನಿಂತಿರೋದು ಹಣದ ಮೇಲೆ ಸುಮ್ಮನೆ ನನ್ನ ಮಾತು ಒಪ್ಪಿಕೋ ಸಾಕಪ್ಪ ಉಪದೇಶ ಮಾಡ್ಬೇಡ ನೀನು ನೋಡು ನಾನು ನಿನ್ನ ಆಸ್ತಿನೂ ಬೇಡ ಆಸ್ತಿನೂ ಬೇಡ ಇನ್ನೊಂದು ಕ್ಷಣ ಮನೆಯಲ್ಲಿ ಇರೋದಿಲ್ಲ ನಾನು ಚಿಕ್ಕದಿ ಚಿಕ್ಕದಿ ಕೋಪ ಮಾಡ್ಕೋಬೇಡಿ ನಡೀರಿ ಊಟ ಮಾಡ್ಬಿಡಿ ಚಿಚೆ ಇನ್ನ ಮನೆಯಲ್ಲಿ ಒಂದು ತೊಟ್ಟು ನೀರು ಸಹ ಮುಟ್ಟಲ್ಲ ಬಿಡುದಡೆ ಎಲ್ಲರೂ ಹೊರಡ್ತೀನಿ ಲಾ ಲಾ ಎಲ್ಲೋಗ್ತೀಯೋ ಏನ್ ಮಾಡ್ತೀಯೋ ಅಪ್ಪ ದುಡಿಯೋ ಶಕ್ತಿ ಇರೋನ್ಗೆ ಎಲ್ಲಿ ಬೇಕಾಗಿದ್ರು ಸ್ಥಳ ಸಿಗುತ್ತಪ್ಪ ಕೂಲಿ ಮಾಡ್ತೀನಿ ಆದ್ರೆ ನಿನ್ನ ಅನ್ಯಾಯದ ಆಸ್ತಿಯಲ್ಲಿ ಒಂದು ತುಣಾನು ಮುಟ್ಟಲ್ಲ ಲಾ ಬಾಯಲ್ಲಿ ಹೇಳೋಷ್ಟು ಸುಲಭ ಅಲ್ಲ ಕಣೋ ಕೂಲಿ ಮಾಡೋದು ಆಗೋ ಪಟ್ಟೆ ತಾಳ ಹಾಕಿದ್ರೆ ಕೂಲಿ ಇಲ್ಲೇ ಬರ್ತೀಯ ನೀನೇನು ಹೇಳಿದ್ರು ಬಿಡಪ್ಪ ನನಗ್ ಸಾಯ ಸ್ಥಿತಿ ಬಂದ್ರು ಈ ಮನೆ ಮೆಟ್ಲು ಸಹ ತುಳಿಯಲ್ಲ ನಾನು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋ ಪ್ರಪಂಚ ವಿಶಾಲವಾಗಿದೆಯಪ್ಪ ಅಪ್ಪ ಈಗಲೂ ಹೇಳ್ತೀನಿ ನಿನ್ಗೆ ಈ ಅನ್ಯಾಯ ಸಂಪಾದನೆ ಬಿಟ್ಬಿಡು ಬಡವರು ಕಣ್ಣೀರ್ ಹೆದ್ರು ಭಗವಂತನಿಗೆ ಹೆದ್ರು ಬರ್ತೀನಿ ಗುಡ್ ಬೈ ಎಲ್ಲಿಗಪ್ಪ ಹೊರಟೆ ಏನಿಲ್ಲಮ್ಮ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತಷ್ಟೆ ಹ್ಮ್ ನಂಗೊತ್ತು ದೇಸಿಗೆ ತಾನೇ ಇಲ್ಲಮ್ಮ ಇವತ್ತು ನೀನು ಹೋದ್ರೆ ನಾನೇನು ಅನ್ನೋಲ್ಲ ಹಾಗೆ ಇವರನ್ನ ಕರ್ಕೊಂಡು ಹೋಗಿ ಇಲ್ಲಿ ಬಂದಾಗ್ಲಿಂದ ಯಾಕೋ ಅವ್ರ ಮನಸ್ಸಿಗೆ ಸರಿಯಾಗಿಲ್ಲ ಬೇಸರನಾದ್ರೂ ಕಳೆಯಲಿ ನಾನು ಹೋಗಬಾರ್ದಂತಿದ್ದೆ ಈಗ ಹೋಗ್ಲೇಬೇಕಾ ಬಂತು ಗಂಡಸರು ಮಾಡೋ ಕೆಲಸ ಅಲ್ಲ ಬಿಡಿ ನಾನ್ ಮಾಡ್ತೀನಿ ಇದು ಒಂದ್ ದಿವಸದ ಕೆಲಸ ಅಲ್ಲ ರುಕ್ಮಿಣಿ ಕೊನೆವರೆಗೂ ಕೊನೆವರೆಗೂ ಮಾಡ್ತೀನಿ ನೋಡಿ ಇನ್ನೊಂದು ವಿಷಯ ಶಿವಮೊಗ್ಗ ನಂಗೆ ಬರ್ದಾಗಿದೆ ಕೆಲಸ ಬಿಟ್ಬಿಡೋಣ ಅಂತಿದ್ದೀನಿ ಆಮೇಲೆ ಏನ್ ಮಾಡ್ತೀಯ ನಿಮ್ ಸೇವೆ ನಿಮ್ ತಂಗಿ ಸೇವೆ ಹ್ಮ್
ಶಾರದಾನು ಮೊದಲು ಮೊದಲು ಹೀಗೆ ಹೇಳ್ತಾ ಇದ್ಲು ಆದರೆ ನಡೆದದ್ದೇ ಒಂದು ರುಕ್ಮಿಣಿ ನೀ ನನಗೋಸ್ಕರ ಕೆಲಸ ಬಿಡಬೇಡ ನನ್ನ ಪರಿಸ್ಥಿತಿ ತುಂಬಾ ಕೆಟ್ಟೋಗಿದೆ ಇರೋದು ಒಂದು ಸಣ್ಣ ಮನೆ ಅದನ್ನು ಒತ್ತೆ ಇಟ್ಟಿದ್ದೀನಿ ಒಂದು ಹೃದಯ ಅದರಲ್ಲೂ ನೋವು ಅಣ್ಣ ಬಂದೆ ಸುಮ ರುಕ್ಮಿಣಿ ನೀನು ನನ್ನ ಮರೆಯೋದೆ ಒಳ್ಳೆ ನನ್ನ ನೆನಪಾದ್ರೂ ನಿಮ್ಗಿರುತ್ತಲ್ಲ ಅದು ಕೊನೆ ತನಕ ಇರುತ್ತೆ ರಿಕ್ಷಾ ಗಾಡಿ ಮಿಸ್ಟರ್ ನಾ ರಿಕ್ಷಾ ಗಾಡಿ ಮಿಸ್ಟರ್ ಈ ರೋಡಿಗೆ ನಾನೇ ಮಾಸ್ಟರ್ ಈ ಗಾಡಿಗಿಲ್ಲ ಮೋಟರ್ ಮೊದಲೇ ಇಲ್ಲ ಮೀಟರ್ ನೀವ್ ಬಂದಿದೀಗಿಲ್ಲ ಡೇಂಜರ್ ಆ ರಿಕ್ಷಾ ಗಾಡಿ ಮಿಸ್ಟರ್ ನಾ ರಿಕ್ಷಾ ಗಾಡಿ ಮಿಸ್ಟರ್ ಈ ರೋಡಿಗೆ ನಾನೇ ಮಾಸ್ಟರ್ ಈ ಗಾಡಿಗಿಲ್ಲ ಮೋಟರ್ ಮೊದಲೇ ಇಲ್ಲ ಮೀಟರ್ ನೀವು ಬನ್ನಿರಿಗಿಲ್ಲ ಡೇಂಜರ್ ದುಡಿಮೆಯು ಯಾವುದು ಕೀಳಲ್ಲ ಧರ್ಮದಿ ದುಡಿದರೆ ಭಯವಿಲ್ಲ ಮೋಸದ ಗಳಿಕೆ ಅವಮಾನ ದೆವದಿನ ಗಳಿಕೆ ಅಭಿಮಾನ ಇದನದಿದು ನಡೆಯದಿರೆ ಜೀವನವೇ ಪಂಕರ್ ಆ ರಿಕ್ಷಾ ಗಾಡಿ ಮಿಸ್ಟರ್ ನಾ ರಿಕ್ಷಾ ಗಾಡಿ ಮಿಸ್ಟರ್ ಈ ರೋಡಿಗೆ ನಾನೇ ಮಾಸ್ಟರ್ ಈ ಗಾಡಿಗಿಲ್ಲ ಮೋಟಾರ್ ಮೊದಲೇ ಇಲ್ಲ ಮೀಟರ್ ನೀವು ಬಂದಿರಿಗಿಲ್ಲ ಡೇಂಜರ್ ಯಾರದು ನೆನಪು ಕಾಡುತ್ತಿರೆ ಯಾವುದು ಪಾಶ ಸೆಳೆಯುತ್ತಿರೆ ಆಸೆ ನಿರಾಸೆಯ ದಾರಿಯಲ್ಲಿ ಬಾಳಿನ ಬಂಡಿಯು ಓಡುತ್ತಿರೆ ಪ್ರಣಯಿಗಳ ಆಚರಿಸುತ್ತ ನಡೆಯುವೆನ ಜೋಕರ್ ಆ ರಿಕ್ಷಾ ಗಾಡಿ ಮಿಸ್ಟರ್ ನಾ ರಿಕ್ಷಾ ಗಾಡಿ ಮಿಸ್ಟರ್ ಈ ರೋಡಿಗೆ ನಾನೇ ಮಾಸ್ಟರ್ ಈ ಗಾಡಿಗಿಲ್ಲ ಮೋಟರ್ ಮೊದಲೇ ಇಲ್ಲ ಮೀಟರ್ ನೀವು ಬಂದಿದೀಗಿಲ್ಲ ಡೇಂಜರ್ ¶¶
ಕೆಲವರ ಬಳಿಯೇ ಹಣವೇಕೆ ಕೆಲವರ ಬಳಿಯೇ ಗುಣವೇಕೆ ಕೆಲವರಿಗೇಕೆ ಕೂಳಿಲ್ಲ ಏಕೆ ಅಶಾಂತಿಯು ಜಗವೆಲ್ಲ ಈ ಚಿಂತೆ ಜಗದಲ್ಲೇ ಹೊಡೆಯುತ್ತಿದೆ ಚಕ್ಕರ್ ಮೊದಲಿಂದ ಅವರಿಗೆ ಹಾರ್ಟ್ ಟ್ರಬಲ್ ರೇಸ್ ಹೋಗ್ಬಿಡಿ ಅಂತ ಎಷ್ಟೋ ಸರಿ ಹೇಳಿದ್ದೀನಿ ಕೇಳ್ಬೇಕಲ್ಲ ಎರಡು ತಿಂಗಳು ಪೂರ್ತಿ ರೆಸ್ಟ್ ತಗೊಳ್ಳಿ ಸರಿ ಡಾಕ್ಟರ್ ಅಪ್ಪ ನಿಮ್ಗೆ ಎಷ್ಟು ಸಾರಿ ಹೇಳಿದ್ದೀನಿ ರೇಸ್ಗೆ ಹೋಗ್ಬೇಡಿ ಅಂತ ದೊಡ್ಡ ಹೋಯ್ತು ನಿಮ್ಮ ಆರೋಗ್ಯನೂ ಕೆಡ್ತು ಶಾರದಾ ಇನ್ನು ಮೇಲಿಂದ ನಾನು ರೇಸ್ಗೆ ಹೋಗಲ್ಲ ಇದೇ ಮಾತು ನೀವು ಕೊಟ್ಟಿದ್ದೀನಿ ಶಾರದಾ ಅಪ್ಪ ಹೋಗಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ ಹೋಗಬಾರ್ದು ಅಂತ ಹೇಳಿದ್ದಾರೆ ಆರಬಾರ್ದು ಅಂತ ಅವ್ರೇನ್ ಹೇಳಿರಲ್ಲ ಇವತ್ತು ಗೋಲ್ಡ್ ಕಪ್ ಲಕ್ಕಿ ಲೇಡಿ ಮಗಳು ಅನಾರ್ಕಲಿ ಶೂರ್ ವಿನ್ ಆಗುತ್ತೆ ಈ 10,000 ರೂಪಾಯಿನ ಅದ್ರ ಮೇಲೆ ಹಾಡಿಬಿಡು 10,000 ರೂಪಾಯಿ ಮೆತ್ತ ಮಾತಾಡು ಶಾರದ ಕೇಳಿಸ್ಕೊಂಡ್ಬಿಟ್ಟಾರೆ 2 ಗಂಟೆ ಸ್ಟಾರ್ಟ್ ಆಗುತ್ತೆ ಬೇಕು ಬೇಕು ರೇಸ್ ಕೋರ್ಸ್ ತಾನೆ ವಿನ್ನು ಅನಾರ್ಕಲಿ ತಾನೆ ಯಾಕಯ್ಯ ಇವತ್ತು ಲೇಟು ಏನ್ ಮಾಡ್ಲಿ ಸರ್ ನನ್ನ ತಂಗಿ ಕಾಯಿಲೆ ಸ್ವಲ್ಪ ಲೇಟ್ ಆಗ್ಬಿಡ್ತು ಸರಿ ಇನ್ ತಂಗಿ ಸೇವನೆ ಮಾಡು ಮ್ಯಾನೇಜರ್ ಸಟ್ಲಿಸ್ ಅಕೌಂಟ್ ಸರ್ ಸರ್ ನಾನು ಬಡವ ಅಂತ ಅನ್ನೋದು ನಿಮಗೂ ಗೊತ್ತಿದೆ ಈ ಕೆಲಸ ಒಂದೇ ನಮ್ಗೆ ಆಧಾರ ಸರ್ ಇದು ಹೋಗ್ಬಿಡ್ತು ಅಂದ್ರೆ ಆಮೇಲೆ ತುಂಬಾ ಕಷ್ಟವಾಗಿ ಹೋಗುತ್ತೆ ಸರ್ ಸಾರಿ ಐ ಕಾಂಟ್ ಹೆಲ್ಪ್ ಬನ್ನಿ ಮೇಡಮ್ ಓ ರಮಾ ಯಾರದು ಮೇನ್ ರಮಾ ನೀನೆ ನೀನೆ ಇದೇನಿ ಡ್ರೆಸ್ಸು ರಮಾ ಡ್ರೆಸ್ಸು ರಮಾ ನೀನ್ ಏನ್ ಹೇಳ್ತಿದ್ದಾನೆ ನೀನು ರಮಾ ಅಲ್ವೇ ನಾನು ಮಿಸ್ ಮೇರಿ ಅದೇ ಹುಟ್ಟು ಅದೇ ಕಣ್ಣು ಅದೇ ಮೂಗು ಅದೇ ಸಾಕು ನಿಲ್ಸು ನೀನು ಹೀಗೆಲ್ಲ ಮಾತಾಡ್ರೆ ನಾನು ಬೇರೆ ರಿಕ್ಷಾ ನೋಡ್ತಾನೆ ಅಯ್ಯಯ್ಯೋ ಬ್ಯಾಡಿ ಮೇಡಮ್ ಬ್ಯಾಡಿ ಇದೇ ರಿಕ್ಷಾದಲ್ಲೇ ಕೂಡಿ ಇಲ್ಲ ಇಲ್ಲ ಆ ಕಡೆ ಬೇಡ ಮೇಡಮ್ ಯಾಕೆ ಬೇಡ ಕಳೆದು ಹೋಗಿದ್ ನನ್ ರಮಾ ಮತ್ತೆ ಸಿಕ್ಬಿಟ್ಲು ಅವಳನ್ನೇ ಕರ್ಕೊಂಡ್ ಬಂದೆ ಅಂತ ತಿಳ್ಕೊಳ್ತೀನಿ ಈ ರಮಾ ಯಾರು ನನ್ನ ಗರ್ಲ್ ಫ್ರೆಂಡ್ ನನ್ನ ಪ್ರಾಣ ನನ್ನ ಉಸಿರು ಅಪ್ಪ ಅವಳ ಹತ್ರ ಏನೇನೋ ನನ್ನ ಮೇಲೆ ಹೇಳ್ಬಿಟ್ಟ ಅವಳು ಹೊರಟೋದು ನೀನು ಹುಡುಕ್ಲಿಲ್ಲ
ತುಂಬಾ ಹೊಡೆದೆ ಅಪ್ಪನ ಆಸ್ತಿ ಪಾಸ್ತಿಗೆ ದೊಡ್ಡ ನಮಸ್ಕಾರ ಹೊಡೆದ್ಬಿಟ್ಟು ಬಂದೆ ಈಗ ರಿಕ್ಷಾ ನಡೆಸ್ತಿದ್ದೀನಿ ನಿಮ್ಮನ್ನ ನೋಡ್ಬಿಟ್ಟು ನಾನು ರಮ ಅಂತಲೇ ತಿಳ್ಕೊಂಡೆ ನಾನು ರಮ ಅಲ್ಲಮ್ಮ ಬೇರೆ ವೆರಿ ಗುಡ್ ವೆರಿ ಗುಡ್ ಯಾಕಮ್ಮ ಇನ್ನು ಮಲಗಲಿಲ್ಲ ಅವರಿನ್ನೂ ಬಂದಿಲ್ವಲ್ಲ ಅವರಿಷ್ಟು ಬೇಗ ಎಲ್ಲಿ ಬರ್ತಾರೆ ಇತ್ತೀಚೆಗೆ ಅವರ ನಡವಳಿಕೆನೇ ತುಂಬಾ ಬದಲಾಗ್ಬಿಟ್ಟಿದೆ ನೀವು ಅವರಿಗೆ ಬುದ್ಧಿ ಹೇಳಬೇಕಮ್ಮ ಇಲ್ಲಿದ್ರೆ ಇವತ್ತು ಕುಡಿದು ಬಂದ್ರೆ ಹಾಗಿದ್ದೀರ ಮೊದಲನೇ ಸಾರಿ ಕುಡಿದ ಮೇಲೆ ಕಣ್ಣು ಮುಂದೆ ಒಂದು ದೊಡ್ಡ ಪರದೆ ಬಿದ್ದಾಗ ಎಲ್ಲ ಒಂದೊಂದಾಗ ಮರಿ ಆಗ್ತಾ ಇದೆ ಎಲ್ಲಾನು ಎಲ್ಲರೂ ಮರೆತೋಗ್ಬೇಕು ಅಂತ ನಾನು ಯಾರು ನನ್ನವರು ಯಾರು ಎಲ್ಲರೂ ಮರಿಬೇಕು ಅಂತಿದ್ದೀನಿ ನಮ್ಮಣ್ಣ ನನ್ನ ತಂಗಿ ಎಲ್ಲರನ್ನೂ ಮರಿಬೇಕು ಅಂತಿದ್ದೀನಿ ನಿನಗೆ ಬೇಕಾಗಿರೋದು ಇದೆ ತಾನೆ ರಿಕ್ಷಾ ಖಾಲಿ ಇಲ್ಲ ವೆರಿ ಗುಡ್ ವೆರಿ ಗುಡ್ ಮೇಡಮ್ ಮೇಡಮ್ ಬನ್ನಿ ರಿಕ್ಷಾ ರೆಡಿ ಆಗಿದೆ ನನ್ನ ಹತ್ರ ದುಡ್ಡು ಇಲ್ಲ ಅಯ್ಯೋ ಪರವಾಗಿಲ್ಲ ದುಡ್ಡು ಇಲ್ದವ್ರು ಪರವಾಗಿಲ್ಲ ನೀವು ಕೂತ್ಕೋ ಬನ್ನಿ ನೋ ನೋ ದುಡ್ಡು ಇಲ್ಲದೆ ನಾನು ಕೂಡಲ್ಲ ನೀನು ರಿಕ್ಷಾನು ನೆಟ್ಟಿ ನಡೆಸಲ್ಲ ಈ ಸಲ ನೋಡಿ ಆ ಕಡೆ ಈ ಕಡೆ ನೋಡದೆ ಫುಟ್ಪಾತ್ ಮೇಲೆ ಏರಿಸ್ತೆ ನೆಟ್ಟಿಗೆ ಮೇನ್ ರೋಡ್ನಲ್ಲೇ ನಡೆಸ್ತೀನಿ ಸರಿ ನಡಿ ಮತ್ತೆ ಈ ಕಡೆ ನೋಡ್ತಿ ಇಲ್ಲ ಆ ಕಡೆ ಮೇಡಮ್ ಒಂದೇ ಒಂದ್ ಮಾತು ಏನು ನೀವೇನು ತಿಳ್ಕೊಳ್ಳದೆ ಇದ್ರೆ ಕೇಳ್ತೀನಿ ಕೇಳ ಇಲ್ಲ ಆ ಕಡೆ ಮತ್ತೆ ಮತ್ತೆ ನೀವು ಯಾರನ್ನಾದ್ರೂ ಪ್ರೇಮಿಸಿದಿರಾ ಲವ್ ಲವ್ ಹುಚ್ಚರೇನಾ ಪ್ರೇಮಿಸೋದು ಮೇಡಮ್ ಈ ಪ್ರೇಮ ಮಾಡಬಾರ್ದು ನೋಡಿ ಯಾಕೆ ಅಂತೀರಾ ನಿದ್ದೆಗೆಡಬೇಕಾಗುತ್ತೆ ದಾರಿ ಕಾಣದೆ ಬಂದವಳೇ ನೂರು ಆಸೆಯ ತಂದವಳೇ ನೀನೆ ನನ್ನ ರಾಣಿಯು ರಾಜನಾಗಿರೇ ಈ ಹಾಡು ಎಲ್ಲಿ ಕಲ್ತ್ರಿ ನೀವು ನನ್ನ ಫ್ರೆಂಡಿನಿಂದ ಈಗ ಅವಳೆಲ್ಲಿದ್ದಾಳೆ ಮೇಲಿಂದ ಬಿದ್ದು ಸತ್ ಹೋದ್ಲು ಸತ್ ಹೋದ್ಲೆ ರಮಾ ರಮಾ ಬರ್ತೀರಿ ಮೇಡಮ್ ಟಾಟಾ ರಮಾ ಇದು ನಾನು ಬರ್ತಾ ಇದ್ದೀನಿ ರಮಾ ನಾನು ಬರ್ತಾ ಇದ್ದೀನಿ ರಮೇಶ್ ರಮೇಶ್ ನಾನು ರಮಾ ರಮೇಶ್ ರಮೇಶ್ ನೋಡಿ ರಮಾ ರಮೇಶ್ ವೆರಿ ಗುಡ್ ವೆರಿ ಗುಡ್ ಎಂಥ ಪರೀಕ್ಷೆ ಮಾಡ್ಬಿಟ್ಟೆ ರಮಾ ನೀವೇ ಗೆದ್ರಿ
ಆದ್ರೆ ನಿಮ್ ತಂದೆ ಅಪ್ಪನ ಹತ್ರ ಯಾರು ಹೋಗ್ತಾರೆ ಇವಾಗ ರಮ ನಾಳೆನೆ ಇಬ್ರು ಅಣ್ಣನ ಹತ್ರ ಹೋಗೋಣ ಕಾವಲಿ ಬಿಡೋಣ ನಮ್ಮಿಬ್ರಿಗೂ ಮದುವೆ ಮಾಡೋ ಅಂತ ಕೇಳೋಣ ಅಣ್ಣನ ಮೇಲೆ ಎಷ್ಟು ಪ್ರೀತಿ ನಿಮ್ಗೆ ಹೌದು ರಮ ಅಣ್ಣನೇ ನನ್ನ ಭಾಗದ ದೇವರು ಸುಮಾನು ಅಷ್ಟೇ ನಮ್ಮಿಬ್ರು ಜೊತೆಲಿ ಕಂಡ್ರೆ ಎಷ್ಟು ಸಂತೋಷ ಪಡ್ತಾಳೆ ಗೊತ್ತೇ ರಮ ಕುಣಿದಾಗ ಬಿಡ್ತಾಳೆ ಹಾಗೆ ಕುಣಿದಾಗ ಬಿಡ್ತಾಳೆ ನೀನ್ ಊಟ ಮಾಡಣ್ಣ ನನ್ಗೆ ಹಸುವಿಲ್ಲ ಎಂತ ಕೆಲಸ ಮಾಡ್ತೀಮ್ಮ ಮಗು ರಾಜಣ್ಣ ಬಂದೆ ಚಿಕ್ಕಪ್ಪ ಏನ್ ಚಿಕ್ಕಪ್ಪ ಊಟ ಮಾಡ್ತಿದ್ಯಾ ಇಲ್ಲ ಊಟಕ್ಕೆ ಕೂತಿದ್ದೆ ಏನ್ ಸಮಾಚಾರ ಏನ್ ಹೇಳಿ ಮಗು ದೊಡ್ಡ ಗಂಡಾಂತರದಲ್ಲಿ ಸಿಕ್ಕಿಬಿಟ್ಟಿದ್ದೀನಿ ಏನಾಯ್ತು ಚಿಕ್ಕಪ್ಪ ಆಗೋದು ಇನ್ನೇನಪ್ಪ ಈ ನಿನ್ನ ಮನೆ ನನ್ನ ಸ್ನೇಹಿತನ ಹತ್ರ ಒತ್ತೆ ಇಟ್ಟಿದ್ನಲ್ಲ ಆ ಪ್ರಾರಬ್ಧ ಬೆಳಿಗ್ಗೆನೆ ಬಂದು ವಕ್ರಸ್ಕೊಂಡ್ಬಿಡ್ತು 10,000 ಕೂಡ್ಲೆ ಕೈ ಮೇಲೆ ಇಡುವಿಲ್ಲ ಕೂಡ್ಲೆ ಮನೆ ಖಾಲಿ ಮಾಡು ಅಂತಾನೆ ಅವನು ಮನುಷ್ಯನ ಏನ್ ಚಿಕ್ಕಪ್ಪ ನಾನು ಈ ಮನೆನ ನಿಮ್ಮ ಹೆಸರುಗಳ ವ್ಯಾಧಾರ ಮಾಡಿದ್ದು ಹೌದಪ್ಪ ನೀನು ನನ್ನ ಹೆಸರಿಗೆ ಈ ನಿನ್ನ ಮನೇನ ಹೇಗೆ ಆಧಾರ ಮಾಡ್ದು ನಾನು ನನ್ನ ಮನೇನ ಆ ಮನೆ ಹಾಳ ಹೆಸರಿಗೆ ಆಧಾರ ಮಾಡಿದ್ದೆ ಅಪ್ಪ ಏನಾದ್ರೂ ಮಾಡಿ ನನ್ನ ದುಡ್ಡು ಕೊಟ್ಟು ಬಿಟ್ರೆ ನನ್ನ ಮಾನ ಉಳಿಸ್ದಾಗ ಆಗುತ್ತೆ ನೋಡು ಎಲ್ಲಿದೆ ಚಿಕ್ಕಪ್ಪ ನನ್ನ ಹತ್ರ ಒಂದು ಬಿಡ್ಗಾಸ್ ಕೂಡ ಇಲ್ಲಪ್ಪ ಅಯ್ಯೋ ಪಾಪ ನಿನ್ನ ನೋಡಿದ್ರೆ ನನಗೆ ತುಂಬಾ ದುಃಖವಾಗುತ್ತೆ ಏನ್ ಮಾಡ್ತೀಯ ಮನೆ ಖಾಲಿ ಮಾಡ್ಬಿಡು ಆ ಹಾಳಾದ ಅಮೀನ ಹೊರಗಡೆ ನಿಂತ್ಕೊಂಡು ನನಗೆ ಡಿಗ್ರಿ ಕೊಟ್ಟು ಕಳಿಸಿದಾನೆ ನೋಡು ಏನು ಡಿಗ್ರಿನೇ ನನಗೆ ಕೆಲಸ ಹೋಗಿದೆ ನಾನು ಸುಮಾ ಹುಷಾರಾಗಿಲ್ಲ ಇಂಥ ಪರಿಸ್ಥಿತಿಯಲ್ಲೂ ನೀವು ಡಿಗ್ರಿ ತಗೊಂಡು ಬಂದಿದ್ದೀರಲ್ಲ ಚಿಕ್ಕಪ್ಪ ನಿಮ್ ರಕ್ತ ಇಷ್ಟು ಬೇಗ ನೀರಾಗುತ್ತೆ ಅಪ್ಪ ನನ್ನ ಮೈನಲ್ಲಿ ರಕ್ತ ಇದ್ರೆ ಅಲ್ವೇ ಅಪ್ಪ ನೀರಾಗೋದಿಕ್ಕೆ ಚಿಕ್ಕಪ್ಪ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ ನನಗೆ ಚೆನ್ನಾಗಿ ಗೊತ್ತು ನೀವು ನಿಮ್ಮ ಹಣನೇ ನನಗೆ ಕೊಟ್ಟಿರೋದು ಯಾರು 20,000 ರೂಪಾಯಿನ ಸ್ವತ್ತಿನ 10,000 ರೂಪಾಯಿ ಬರ್ಕೊಡೋದಿಲ್ಲ ಏನ್ ಮಾಡ್ಲಿ ನನ್ನ ಪರಿಸ್ಥಿತಿ ಆಗಿತ್ತು ಬೇಗ ತೀರಿಸ್ತೀನಿ ಅನ್ನೋ ವಿಶ್ವಾಸ ಆಯ್ತು ಈಗಲೂ ವಿಶ್ವಾಸ ಇದೆ ಚಿಕ್ಕಪ್ಪ ವಿಶ್ವಾಸ ಇದೆ ವಯಸ್ಸಿನಲ್ಲಿರೋರ್ಗ್ ವಿಶ್ವಾಸನೇ ಆಧಾರ ವಯಸ್ಸಾದವ್ರಿಗೆ ಹಣನೇ ಆಧಾರ ಹೋಗ್ದೆ ಹೋದ್ರೆ ಕುತ್ತಿ ಕೈ ಹಾಕಿ ಆಚೆ ತಳ್ತಾರಮ್ಮ ಈ ದಿವಸ ಹಣ ಇವರಿಗೆ ಸ್ನೇಹಿತ ನಮಗೆ ಶತ್ರು ಇವ್ರು ಇನ್ನೂ ಹಣ ಸೇರಿಸ್ತಾನೆ ಇರ್ಲಿ ಶ್ರೀಮಂತರು ಮತ್ತಷ್ಟು ಶ್ರೀಮಂತರು ಆಗ್ತಾ ಇರ್ಲಿ ನೀನು ಹೆದರ್ಬೇಡ ಹೆದರ್ಬೇಡಮ್ಮ ನಾನ್ ನಿನಗೆ ಏನೂ ಕಡಿಮೆ ಮಾಡೋದಿಲ್ಲ ಒಂದಲ್ಲ ಒಂದು ದಿನ ಜನ ನೋಡ್ತಾನೆ ಇರ್ತಾರೆ ನಿಜವಾದ ಶ್ರೀಮಂತ ನಾನು ಇವರು ನಡಿ ನಡಿ ಏನಾದ್ರೂ ಆಗಲಿ ಹುಡುಗ ತುಂಬಾ ಬುದ್ಧಿವಂತ ಅಪ್ಪ ಬಾಲಕೃಷ್ಣ ಇಲ್ಲೂ ನಿನ್ನದೊಂದು ದೊಡ್ಡ ಫೋಟೋ ತೂಗ ಹಾಕ್ತೀರಪ್ಪ ಲಿನಲ್ಲಿ ನಡುವೆ ದೂರ ಇಲ್ಲಿಲ್ಲು ಲೋಕವೇ ಈ ಲೋಕವಿಲ್ಲ ಘೋರ ಎಲ್ಲಿಲ್ಲು ಶೋಕವೇ ನಿನ್ನಲ್ಲಿ ನಡೆವೆ ದೂರ ಇಲ್ಲಿಲ್ಲು ಲೋಕವೇ ಈ ಲೋಕವಿಲ್ಲ ಘೋರ ಎಲ್ಲಿಲ್ಲು ಶೋಕವೇ
ನೀನಲ್ಲಿ ನಡೆವೆ ದೂರ ನಗುವಾಗ ಎಲ್ಲ ನೆಂಟರು ಅಳುವಾಗ ಯಾರು ಇಲ್ಲ ನಗುವಾಗ ಎಲ್ಲ ನೆಂಟರು ಅಳುವಾಗ ಯಾರು ಇಲ್ಲ ಮುಳ್ಳಲ್ಲಿ ನಿನ್ನ ನಡೆಸಿ ನಲಿವಾ ನಗುವೆ ವಿಕಾರ ನಿನ್ನಲ್ಲಿ ನಡೆವೆ ದೂರ ಇಲ್ಲಿಲ್ಲು ಲೋಕವೇ ಈ ಲೋಕವಿಲ್ಲ ಘೋರ ಎಲ್ಲಿಲ್ಲು ಶೋಕವೇ ನಿನ್ನಲ್ಲಿ ನಡೆವೆ ದೂರ ಮರವನ್ನೆ ಕಡಿವರಲ್ಲ ನಿರಳನ್ನು ನೀಡುವಂತ ಮರವನ್ನೆ ಕಡಿವರಲ್ಲ ನಿಸ್ವಾರ್ಥ ಜೀವಿಗಳಿಗೆ ಜಗದೇ ಕಹಿಗೆ ಅಪಾರ ನಿನ್ನಲ್ಲಿ ನಡೆವೆ ದೂರ ಇಲ್ಲಿಲ್ಲು ಲೋಕವೇ ಈ ಲೋಕವಿಲ್ಲ ಘೋರ ಎಲ್ಲಿಲ್ಲು ಶೋಕವೇ ನಿನ್ನಲ್ಲಿ ನಡೆವೆ ದೂರ ಅಪಕಾರವನ್ನೇ ಕಾಣುವೆ ಉಪಕಾರವನ್ನು ಕಾಣೆ ಅಪಕಾರವನ್ನೇ ಕಾಣುವೆ ಉಪಕಾರವನ್ನು ಕಾಣೆ ಅನುರಾಗವಿಲ್ಲಿ ಇಲ್ಲವೇ ಮನದೇ ಇದುವೇ ವಿಚಾರ ನಿನ್ನಲ್ಲಿ ನಡೆವೆ ದೂರ ಇಲ್ಲಿಲ್ಲು ಲೋಕವೇ ಈ ಲೋಕವಿಲ್ಲ ಘೋರ ಎಲ್ಲಿಲ್ಲು ಶೋಕವೇ ನಿನ್ನಲ್ಲಿ ನಡೆವೆ ದೂರ ಇಲ್ಲಮ್ಮ ನಮ್ ದುರಾದೃಷ್ಟ ಅಷ್ಟೇ ಇಲ್ಲಮ್ಮ ಅವನವರೇ
ನಾನು ಪಾಪಿ ಮಹಾ ಪಾಪಿ ಅಂತ ಮಾತಾಡಬಾರದಮ್ಮ ನಮ್ಮ ಮನೆ ಲಕ್ಷ್ಮಿ ಅಮ್ಮ ನೀನು ಶಂಕರ ಇಲ್ಲಮ್ಮ ಇನ್ನೇನು ಈಗ ಬಂದ್ಬಿಡ್ತಾರೆ ಕೂತ್ಕೊಳ್ಳಿ नम जीवन विष बेसोद शंकर 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 नान विष बेसक बंद कणु नीन विषय हे शंकर शंकर स्वल्प शंकर तपक कण नम ग्रहचारवे नम ऐसा दिवस भिक्षा पात्र हेको नम मन बल्कि बरतार अद निजवायतु नम सुख संतोष इवर कण कुक्ता है शंकर इला शंकर इला भगवंत निम्गिन्नू ओळ्ळेदु माड्ले आद्रे सुमन्न नीनु पूर्ति मर्तु बिट्टिद्दे अदक्के ननगे तुंबा दुःख आगुत्तिदे शंकर हौदु नानु एल्लरन्नू मर्तिद्दीनि ತಂಗಿಯನ್ನು ಮರ್ತಿದ್ದೀನಿ ನೀನು ಯಾರನ್ನೂ ತೊಡಲಿ ಕೊಟ್ಟಿಲ್ಲ नम्मण्ण दुड्ड स्थिति कण्य व्यक्ति आगदीन अंत नीक जोचकोर नीच मनुष्य मनुष्य अनसकोलकू योग्यते इल्ल इंत पापिगे ದೇವರಂತ ಅಣ್ಣನ ಕಾಲ ಮುಟ್ಟೋಕು ಯೋಗ್ಯತೆ ಇಲ್ಲ ಅಣ್ಣ ಶಂಕರನ್ನ ನೋಡಿದ್ಯಾ ಏನಂದ ನಾನು ಹೇಳಿದಾಗೆ ಕಾಲಿ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಂಡಲ್ವೇ ನಡಿಯಣ್ಣ ನನ್ನ ಕರ್ಕೊಂಡು ಹೋಗು ಯಾಕಣ್ಣ ಸುಮ್ಮನೆ ಇದ್ಯಾ ಮಾತಾಡಣ್ಣ ಸುಮ ನಾವು ಅಲ್ಲಿಗೆ ಹೋಗಬಾರದು ಅಮ್ಮ ಯಾಕೆ नोड़ कूडले शंकर नम सुख विष बेरसोदू बंदे अण्ण अंत हेंडती हत्र हेळिबिट्ट आ विष कुडिद बंदिदेनम्म अल्लिंद हृदय नी सुड्तिरुवाग मै सुट्टेन बिडम्म ಹೇ ಬಾಲಕೃಷ್ಣ ನೀನು ಆಗಾಗ ನನಗೆ ಸೂಚನೆ ಕೊಡ್ತಾ ಇದ್ದೆ
ಅರ್ಥ ಮಾಡ್ಕೊಳ್ಳೋಕೆ ನನಗೆ ತಲೆನೇ ಇರ್ಲಿಲ್ವಲ್ಲಪ್ಪ. ಬುದ್ಧಿ ನನ್ನ ಮಾತು ಕೇಳಿ, ರಾಜಣ್ಣ ಅವ್ರ ಮನೆಗಾರ ಹೋಗವ. ಅಪ್ಪ ಅದ ಅವರ ಆಸ್ತಿ ಕಣೋ, ಅವರಿಗೆ ಹಿಂದೆ ಕೊಟ್ಟು ಬಿಡ್ತೀನಿ. ನೀನು ಎಲ್ಲಾದ್ರೂ ಕೆಲಸ ನೋಡ್ಕೊಂಡು ಬಿಡು. ಬುದ್ಧಿರ ನಾನ್ ನಿಮ್ ಮನೆ ಉಪ್ಪು ತಿಂದಿವನಿ. ಒಳ್ಳೆ ಕಾಲದ ಜೊತೆ ಆಗಿತ್ತು, ಕೆಟ್ಟ ಕಾಲದ ಬಿಟ್ಟ ಹೋದ. ಇಲ್ಲ ಇಲ್ಲ, ನಾನು ಎಲ್ಲಾರ ದುಡ್ಡು ನಿಮ್ ಸಾಕ್ತಿವನಿ ಬುದ್ಧಿ, ಸಾಕ್ತಿವನಿ. ಈ ನಿನ್ನ ಬುದ್ಧಿಲಿ ನನಗೆ ಸ್ವಲ್ಪ ಆದ್ರೂ ಇದ್ದಿದ್ರೆ. ಆಯ್ತು, ನಾನು ಆ ರಮೇಶನ್ ದಾರಿನೇ ಹಿಡಿತೀನಿ, ಕಷ್ಟಪಟ್ಟು ದುಡಿಯುತ್ತೀನಿ. ಈ ಚಿನ್ನದ ಲಂಕೆ ಸುಟ್ಟೋದ್ ಒಳ್ಳೇದೇ ಆಯ್ತು ಬಿಡು, ಇಲ್ಲದಿದ್ರೆ ನನಗೆ ಬುದ್ಧಿ ಬರ್ತಾ ಇರ್ಲಿಲ್ಲ. ಅಪ್ಪಾ ಉರಿ ಉರಿ. ಅಣ್ಣ ಅಣ್ಣ ಅಣ್ಣ, ಅಯ್ಯೋ ದೇವ್ರೆ, ನನಗೆ ಬೇಗ ಸಾಬರ್ ಬಂದಿತ್ತು. ಇಷ್ಟಕ್ಕೆಲ್ಲ ನಾನೇ ಕಾರಣ. ಅಣ್ಣ ಸುಮಾ, 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 ಸುಮಾ. ಸರ್ ಸರ್, ಇಲ್ಲಿ ನನ್ನ ತಂಗಿ ಎರಡು ಕಣ್ಣು ಕಾಣಲ್ಲ ಅವಳೆ. ಎಲ್ಲ ಕುಡ್ಕೊಂಡ್ ಬಂದ್ ಬಿದ್ದಿದ್ದಾನೆ ಅಲ್ಲಿ ದಾರಿ ಬಿಡ್ರೆ. ಎತ್ತರಪ್ಪ ಎತ್ತರ, ಏನ್ ನೋಡ್ತಾ ಇದ್ದೀರಾ? ಬಮ್ಮ ಇದೇ ಆಸ್ಪತ್ರೆ. ಡಾಕ್ಟ್ರಿ ಕೂತಮ್ಮ, ಇನ್ನೇನು ಬಂದ್ಬಿಡ್ತಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಶರ್ಮಾ, ಇವ್ರದ್ದು ಬ್ಲಡ್ ಟೆಸ್ಟ್ ರಿಪೋರ್ಟ್ ಬಂದಿದೆಯಾ? ಬಂದಿದೆ ಸರ್, ಒಳಗಡೆ ಇಟ್ಟಿದ್ದೀನಿ. ಡಾಕ್ಟ್ರಿ ಡಾಕ್ಟ್ರಿ ಸ್ವಲ್ಪ ಹೇಳಮ್ಮ, ಅವ್ರು ಬರ್ಲಿ. ನಮ್ಮ ಅಣ್ಣಿಗೆ ತುಂಬಾ ಜ್ವರ, ನಾನ್ ಕೂಡ್ಲಿ ಡಾಕ್ಟರ್ ನೋಡ್ಬೇಕು. ಇದೀಗ ಕರ್ಕೊಂಡ್ ಬಾ. ಅಯ್ಯೋ ಅವ್ರಿಗೆ ಹೇಳೋ ಶಕ್ತಿನೂ ಇಲ್ಲ, ಹೇಗ್ ಕರ್ಕೊಂಡ್ ಬರ್ಲಿ? ಇಷ್ಟು ಜನ ಕಾಯ್ದಿದ್ದಾರೆ, ಹ್ಯಾಗ್ ಬಿಟ್ ಬರ್ತಾರಮ್ಮ? ಇದೀಗ ಕರ್ಕೊಂಡ್ ಬಾ. ಡಾಕ್ಟ್ರಿ ಯಾರದು? ಡಾಕ್ಟ್ರಿ ನಮ್ಮ ಅಣ್ಣಿಗೆ ತುಂಬಾ ಕಾಯಿಲೆ, ಒಬ್ಬೊಬ್ಬನೇ ಬಿಟ್ ಬಂದಿದ್ದೀನಿ. ಸ್ವಲ್ಪ ಬನ್ನಿ ಡಾಕ್ಟ್ರೆ, ಸ್ವಲ್ಪ ಬನ್ನಿ. ನನ್ ಕಾಯ್ ಬಿಡು ಡಾಕ್ಟ್ರೆ. ದಯವಿಟ್ಟು ಬನ್ನಿ ಡಾಕ್ಟ್ರೆ, ದಯವಿಟ್ಟು ಬನ್ನಿ. ಬನ್ನಿ ಅಣ್ಣ, ಡಾಕ್ಟರ್ ಬಂದಿದ್ದಾರೆ. ದೇವ್ರಂತ ಅವ್ರು ನಿನ್ ಬೇಗ ವಾಸಿ ಮಾಡ್ತಾರೆ ನೋಡಿ ಡಾಕ್ಟ್ರಿ. ಯಾರ ಹತ್ರ ಮಾತಾಡ್ತಿದ್ದಿ? ಇಲ್ಲಿ ಯಾರು ಕಾಣ್ತಾ ಇಲ್ಲ, ಬರೀ ಹಾಸಿಗೆ ಮಾತ್ರ ಇದೆ. ಏನು ಯಾರು ಇಲ್ಲಮ್ಮ. ಬಿಡೋಲ್ಲ, ಚೆನ್ನಾಗಿದೆ. ಇದಕ್ಕೆ ನಗ ಹಣ ಕೊಟ್ಟು ತಗೊಂಡಿದ್ದೇವೆ, ಬಿಡೋ ಅಂದ್ರೆ ಹೇಗೆ? ಇಲ್ಲ ನಾನ್ ಬಿಡಲ್ಲ. ಸುಮ್ನೆ ಬಿಡು. ನಾನ್ ಬಿಡೋಲ್ಲ. ಏಯ್ ಎಷ್ಟು ಅಹಂಕಾರ ನಿನ್ಗೆ? ನೀನು ನಮ್ಮ ಮನೆ ಹಾಳು. ಮನೆ ಹಾಳಾಗಿರ್ಬೋದು, ಹಾಳು ಮಾಡೋಣಲ್ಲ. ಈಗ ಯಾಕೆ ಮನೆ ಬೆಂಕಿ ಹಾಕ್ತಿದ್ದೀರಿ? ಹುಚ್ಚು ಬಾಯ್. ನಮ್ಮ ಮನೆಗೆ
ನಮ್ಮ ಮನಸ್ಸಿಗೆ ಬೆಂಕಿ ಹಚ್ಚುವ ನೀನು ಬಿಡುವಾಚೆ ಇಲ್ಲ ಒಂದು ಕಡ್ಡಿನೂ ಇಲ್ಲಿಂದ ಕರ್ನಕ್ಕೆ ಬಿಡಲ್ಲ ಏಯ್ ಎಷ್ಟು ಅಹಂಕಾರ ನಿನಗೆ ಸ್ವಲ್ಪ ಹ್ಮ್ ಹೋಗಾಚೆ ಹೋಗಲ್ಲ ನನ್ನ ಹೋಗು ಅನ್ನೋದಕ್ಕೆ ನೀನು ಯಾರು ಅಂತ ನೀನು ನಾನು ಯಾರು ಮಾತೃಶ್ರೀ ಸಮಾನರಾದಂತ ರುಕ್ಮಿಣಿ ದೇವಿಯವರಿಗೆ ನನ್ನ ಅನಂತ ವಂದನೆಗಳು ಚಿಕ್ಕಪ್ಪ ನಮ್ಮನ್ನು ಮನೆಯಿಂದ ಹೊರಗಟ್ಟಿದರು ನಾವು ಮೈಸೂರಿಗೆ ಬಂದಿದ್ದೇವೆ ಅಣ್ಣನಿಗೆ ಕೆಲಸ ಸಿಕ್ಕಿಲ್ಲ ಜೊತೆ ಕಾಯಿಲೆ ನಾನು ಡಾಕ್ಟರ್ನ ಕರೆಯೋದಕ್ಕೆ ಹೋಗಿದ್ದಾಗ ಎಲ್ಲಿಗೋ ಹೋಗ್ಬಿಟ್ಟಿದ್ದಾನೆ ತುಂಬಾ ಹುಡುಕಿದೆ ಸಿಕ್ಕಿಲ್ಲ ಇಷ್ಟು ದೊಡ್ಡ ಪಟ್ಟಣದಲ್ಲಿ ಕಣ್ಣಿಲ್ಲದೆ ಏಕಾಂಗಿ ಹತ್ತು ಹತ್ತು ನನ್ನ ಹುಚ್ಚಿಡಿದಿತ್ತು ಏನು ಆದ್ರೆ ಒಬ್ರು ನನ್ನ ಮೇಲೆ ದಯ ತೋರಿಸಿ ನನ್ಗೆ ಆಶ್ರಯ ಕೊಟ್ಟಿದ್ದಾರೆ ಅವರು ನನಗೆ ದೇವರು ಸಮಾನ ದೇವರು ಯಾರದು ನೀವು ಇಂತ ಸುಳ್ಳು ಹೋಗಲಿಕ್ಕೆ ನಾನು ಬರೆಯಲ್ಲ ಇದನ್ನ ಅಳಿಸ್ಬಿಡ್ತೀನಿ ಬೇಡಿ ಡಾಕ್ಟ್ರಿ ಬೇಡಿ ಒಂದು ವೇಳೆ ನೀವು ನನ್ ಸಿಕ್ತೇ ಹೋಗಿದ್ರೆ ನನ್ ಗತಿ ಏನಾಗ್ತಿತ್ತು ಏನು ಬೇಡ ಆಮೇಲೆ ನನ್ ಪಾಪಿ ಭೂಮಿಲಿ ಹುಟ್ಟಬಾರ್ದಾಗಿತ್ತು ನನ್ನ ದೆಸೆಯಿಂದ ಮನೆ ಹೋಯ್ತು ಚಿಕ್ಕಣ್ಣ ಅತ್ತಿಗೆ ಬೇರೆಯಾದ್ರು ದೊಡ್ಡ ನನ್ನ ಮದುವೆ ಆಗದೆ ಇರೋದಕ್ಕೂ ನಾನೇ ಕಾರಣ ನನ್ನ ಜೀವನದಲ್ಲೂ ಬರೀ ಕತ್ಲೆ ಶೂನ್ಯ ನಿಮ್ ಜೊತೆ ದೊಡ್ಡಣ್ಣನ ಮದುವೆ ಆಗ್ಬೇಕು ದೊಡ್ಡಣ್ಣ ಶಂಕರಣ್ಣ ಮತ್ತೆ ಒಂದಾಗ್ಬೇಕು ಅದೇ ಆಸೆಯಿಂದ ಇನ್ನೂ ಪ್ರಾಣ ಇಟ್ಕೊಂಡಿದ್ದೀನಿ ಈ ಕಾಗ್ದನ್ ಕಂಡುಕೊಳ್ಳೆ ಹೊರಟು ಬನ್ನಿ ನಿಮ್ಮ ಸುಮ ಡಾಕ್ಟ್ರಿ ಈ ಕಾಗದ ಈಗಲೇ ಪೋಸ್ಟ್ ಮಾಡ್ತೀರಾ ನಿನಗೆ ಇಷ್ಟದ ತಾನೆ ನಿನ್ನ ಅತ್ತಿಗೆ ಚೆನ್ನಾಗಿ ಬಾಳಿ ಬದುಕ್ತಿದ್ದ ಮನೇನ ಹಾಳು ಮಾಡ್ಲು ತಂದೆ ಸಮಾನ ಅನ್ನನಿಂದ ತಮ್ಮನ್ನು ದೂರ ಮಾಡ್ಲು ನಾನಾಗಿದ್ರೆ ಅಂತವಳು ಎಂದೂ ಕ್ಷಮಿಸ್ತಿರ್ಲಿಲ್ಲ ನಿಮ್ಗೆಲ್ಲ ಹೇಗ್ ಗೊತ್ತಾಯ್ತು ನಾನು ಬರೀ ಡಾಕ್ಟರ್ ಅಲ್ಲ ಜ್ಯೋತಿಷನೂ ಹೌದು ನಾಡಿ ಹಿಡಿದು ಮನಸ್ಸನ್ನು ತಿಳ್ಕೊಬಲ್ಲೆ ನಿನ್ನನ್ನು ಮದುವೆ ಆಗಕ್ ಬಂದು ಹಿಂದಕ್ಕೋನಲ್ಲ ಆ ಮುಟ್ಟಾಳನ್ನು ನಾನು ಕ್ಷಮಿಸ್ತಾರೆ ಅದ್ರಲ್ಲಿ ಅವ್ರ ತಪ್ಪೇನಿಲ್ಲ ಡಾಕ್ಟ್ರಿ ಒಬ್ಬ ನತ ದೃಷ್ಟಿ ಕುರುಡಿಗೋಸ್ಕರ ಯಾರು ತಮ್ಮ ಜೀವನ ಹಾಳು ಮಾಡ್ಕೋತಾರೆ ಇಲ್ಲ ಅವನ ಜೀವನ ಹಾಳಾಗ್ತಿರ್ಲಿಲ್ಲ ಉದ್ಧಾರವಾಗ್ತಿತ್ತು ನೀನು ಅವನ ಜೀವನಕ್ಕೆ ಬೆಳಕಾಗ್ತಿದ್ದೆ ಅವನೇನು ಕಣ್ಣಾಗಿರ್ಬೋದಾಗಿತ್ತು ಡಾಕ್ಟ್ರಿ ಕಾಗದ ಸರಿ ಈಗಲೇ ಕಳ್ಸ್ಕೊಡ್ತೀನಿ ನೀನೇನು ಯೋಚನೆ ಮಾಡ್ಬೇಡ ಸುಮ ಎಲ್ಲಿದ್ರು ನಾನು ಹುಡುಗ ಕರ್ಕೊಂಡ್ ಬರ್ತೀನಿ ಹೇಳಣ್ಣ ಹೆಚ್ಚಾಗಿ ಶುಶ್ರೂಷೆ ಮಾಡ್ತಿದ್ಯಲ್ಲಪ್ಪ ನಾನೇನ್ ಮಹಾ ಮಾಡ್ತಿದ್ದೀನಿ
ನೀವು ಸ್ವಲ್ಪ ವಿಶ್ರಾಂತಿ ತಗೋ, ನಾನು ಬರ್ತೀನಿ. ಲಕ್ಷ್ಮಿ, ಲಕ್ಷ್ಮಿ, ಸುಮಾರು ಊಟ ಮಾಡ್ತೀಯ? ಇಲ್ಲ, ಎಷ್ಟು ಹೇಳಿದ್ರು ಕೇಳಲ್ಲ, ಯಾವಾಗ ನೋಡಿದ್ರು ಅಣ್ಣ ಅಣ್ಣ ಅಂತ ಹೇಳ್ತಿರ್ತಾಳೆ. ಸುಮಾ, ನೀನೇನು ಯೋಚನೆ ಮಾಡಬೇಡ, ನೀನು ನನ್ನನ್ನು ನೋಡುತ್ತಾ ಇದ್ದೀನಿ, ಅವ್ರು ಖಂಡಿತ ಸಿಗ್ತಾರೆ. ಹೋಗು, ಊಟ ಮಾಡು. ಬಾರಮ್ಮ, ಹೋಗೋಣ. ಶರ್ಮಾ, ಏನಾದ್ರೂ ಪತ್ತೆ ಆಯ್ತಾ? ಇಲ್ಲ ಸರ್, ಅವ್ರನ್ನ ಕರ್ಕೊಂಡು ಹೋದ ರಕ್ಷಾದವನು ಹುಡುಕ್ತಾ ಇದ್ದೀನಿ. ಸಾಕತ್ತಿದ್ದು, ಬೇಗ ದುಡ್ಡು ಕೊಟ್ಬಿಡು, ಬಾರ ಮುಚ್ಚಿ ಬಿಡುತ್ತೆ. ನನ್ನ ಹತ್ರ ದುಡ್ಡಿಲ್ಲ. ಯಾಕಿಲ್ಲ? ಲಕ್ಷಾಂತರ ರೂಪಾಯಿ ಏನಾಯ್ತು? ಎಲ್ಲ ನಿಮ್ದು ಹೆಸರು ಕುಡಿತ ಇದಕ್ಕೆ ಆಗೋಯ್ತು. ಈ ದುರಭ್ಯಾಸ ಬಿಡಬಾರ್ದೆ. ನೀನು ನನ್ನ ಬಿಡೋಲ್ಲ, ನಾನು ಆ ಕುಡಿತ ಬಿಡೋಲ್ಲ. ಈ ಮಂಗಳಸೂತ್ರ ಮಾತ್ರ ಮುಟ್ಬೇಡಿ. ನನ್ನ ಸೌಭಾಗ್ಯದ ಕಣ್ಣೆ ಇದು, ನಾನು ಇದನ್ನು ಕೊಡಲ್ಲ. ಹಿಂದೂ ಸ್ತ್ರೀ ತನ್ನ ಗಂಡನಿಗೋಸ್ಕರ ಪ್ರಾಣನಾದರೂ ಕೊಡ್ತಾಳೆ ಅಂತಿದ್ದೆ. ಹಾಗಾದ್ರೆ ನನ್ನ ಕತ್ತಿ ಬಿಡಿ, ಮಂಗಳಸೂತ್ರ ಪ್ರಾಣ ಎರಡು ಸಿಗುತ್ತೆ. ನನ್ನ ಎದುರಿಸ್ತಾ ಇದೀಯಾ? ನಾನು ಎಷ್ಟು ಕೆಳಮಟ್ಟಿ ಕಳೆದಿದ್ದೀನಿ ಅಂದ್ರೆ ನಾನು ಏನ್ ಮಾಡೋದಕ್ಕೂ ಹೆಸರು. ನಾನು ತಡೆಯೋದು ಇಲ್ಲ. ನಾನು ಏನಾಗುತ್ತೆ? ನೀನೇನು ಮಾಡಿದೆ? ಡಾಕ್ಟ್ರಿ, ನೀವು ಎಷ್ಟು ಒಳ್ಳೆಯವರು. ಫೋಟೋ ಏನೋ ಹೇಳ್ತಿದ್ಯಾ? ನನಗೆ ಹೇಳ್ಬೋದಲ್ಲ ಏನು ಅಂತ? ಏನಿಲ್ಲ ಡಾಕ್ಟ್ರಿ, ಏನಿಲ್ಲ, ಸುಮ್ಮನೆ ಹೀಗೆ. ಖಂಡಿತ ಏನೋ ಹೇಳ್ತಿದ್ದೆ, ಅದು ನಾನು ಕೇಳಿಸ್ಕೊಂಡೆ. ನೀವು ತುಂಬಾ ಒಳ್ಳೆಯವರಂತಿದ್ದೆ ಅಷ್ಟೇ. ನೀನು ತುಂಬಾ ಒಳ್ಳೆಯವಳು. ತಪ್ಪು ತಿಳ್ಕೊಳ್ದಿದ್ರೆ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು ಅಂತಿದ್ದೀನಿ. ನಾನು ನಿಮ್ಮ ವಿಚಾರದಲ್ಲಿ ತಪ್ಪು ತಿಳ್ಕೊಳ್ಳೋದೆ ಇಲ್ಲ. ಅದೇನು ಹೇಳಿ? ನನ್ನನ್ನು ಮದುವೆ ಮಾಡ್ಕೊಳ್ತೀಯ? ನಾನೊಬ್ಬ ಕುರುಡಿ, ಹಾಸ್ಯ ಮಾಡ್ತಿದ್ದೀರಾ? ಇಲ್ಲ, ಮನಸಾರ ಹೇಳ್ತಿದ್ದೀನಿ. ನೀನು ಹೂವನ್ನು, ನಾನು ಡಾಕ್ಟರ್. ಸರ್, ಯಾರು ಸರ್? ನಮಸ್ಕಾರ. ನಮಸ್ಕಾರ, ಏನ್ ಸಮಾಚಾರ? ಅನಾಥಾಶ್ರಮದ ಮಕ್ಕಳಿಗೆ ಕಂಬಳಿಗಳನ್ನು ಕೊಂಡ್ಕೋಬೇಕು, ಚಳಿಗಾಲ ಬಂತು ನೋಡಿ ಪಾಪ. ಅರ್ಥವಾಯ್ತು. ಇದು ಸರ್, ತಾವು ದೊಡ್ಡ ಡಾಕ್ಟ್ರು, ಡಾಕ್ಟರ್ ಶೇಖರ್ MBBS ಅಂದ್ರೆ ಏನು, 10 ರೂಪಾಯಿ ಅಂದ್ರೆ ಏನು? ಹೀಗಿರ್ಬೇಕು ನೋಡಿ ಮನಸ್ಸು. ಅಕ್ಸರೆ, ನೀವ್ ಯಾಕೆ ಇನ್ನೂ ಮದುವೆ ಮಾಡ್ಕೊಳ್ಳಿಲ್ಲ? ಆಗ್ಬೇಕಾಗಿದ್ದ ಮದುವೆ ಏನೋ ನಿಂತು ಹೋಯ್ತು. ಹೌದು, ಆ ಹುಡುಗಿ ನಿಜವಾಗ್ಲೂ ಕುರುಡಿಯೇನೋ, ಇಲ್ಲ ಇನ್ನೇನಾದ್ರು ಐಬು ಗಿಬು ಆಗಿರಲಿಲ್ಲ. ಇನ್ನೊಂದ್ಸಲ ನೋಡೋಣ. ಏನ್ ವಿಷಯ, ಯಾಕೆ ಹಾಚ್ಕೋತಿದ್ದೀನಿ? ಓ, ಅರ್ಥವಾಯ್ತು, ನೀನು ಮದುವೆಗೆ ಒಪ್ಕೊಂಡೆ ಅಂತ. ಹಲೋ, ಯಾರು? ಕರ್ಣಾಕ್ಷಿನ. ಬಂದೆ ಬಂದೆ. ಲಕ್ಷ್ಮಿ, ಲಕ್ಷ್ಮಿ, ನಾನೆಲ್ಲ ಅರ್ಜೆಂಟಾಗಿ ಹೋಗ್ತಿದ್ದೀನಿ, ಸುಮ್ಮನೆ ಊಟ ಮಾಡಿಸು, ಬೇಗ ಬಂದ್ಬಿಟ್ಟೆ. ಬಾಮ್ಮ, ಊಟ ಮಾಡು, ಆಮೇಲೆ ಮಾಡ್ತೀನಿ. ನನ್ಗೆ ಈಗ ಹಸಿವು ಇಲ್ಲ. ಆಮೇಲೆ ಅಂದ್ರೆ ಅವರು ಡಾಕ್ಟರ್ ಬಂದ್ಮೇಲೆ. ನಿಮ್ಮನ್ನು ಹುಡುಕೋದ್ರೆ ಸ್ವಸ್ಥಾಗೋಯ್ತು. ನಾನು ಇವತ್ತನೇ ಹಾಸಿಗೆ ಬಿಟ್ಟಿದ್ದಿದ್ದು ಸ್ವಾಮಿ, ಆಗಿನಿಂದಲೂ ಸುಮ್ಮನೆ ಹುಡುಕಿ ಹುಡುಕಿ ಸಾಕಾಗೋಯ್ತು. ನನ್ನ ಅದೃಷ್ಟ ನೀವು ರಸ್ತೆಯಲ್ಲೇ ಸಿಕ್ಕಿದ್ರಿ. ಪಾಪ, ನಿಮ್ ತಂಗಿ ಯಾವಾಗಲೂ ನಿಮ್ ಚಿಂತಲೇ ಬರುತ್ತಿದ್ದಾಳೆ. ನನ್ನ ಸುಮ ಎಲ್ಲಿ ಸ್ವಾಮಿ? ಎಲ್ಲಿದ್ದಾಳೆ ಸುಮ? ಎಂತ ಕೆಲಸ ಕೊಟ್ಬಿಟ್ಟಿದ್ದೇಮ್ಮ, ನಡು ಹೋದಳೆ ನಾನು. ಅಬ್ಬ ಅಬ್ಬ, ಎಲ್ಲಿ ಹೊರಟೋಗಿದ್ಯ? ರಮೇಶ ತನ್ನ ಮನೆಗೆ ಕರ್ಕೊಂಡು ಹೋಗಿದ್ನಮ್ಮ. ನನಗಂತೂ ನೀನ್ ಎಲ್ಲಿ ಹೊರಟೋಗಿದ್ದಿ ಅಂತ ಒಂದೇ ಚಿಂತೆ ಆಗೋಗಿತ್ತಮ್ಮ.
ರಮೇಶನನ್ನು ಇಲ್ಲಿ ಇದ್ದಾನೆ ಹೌದಮ್ಮ ನಿನಗೋಸ್ಕರ ಎಲ್ಲೆಲ್ಲ ಹುಡುಕ್ತಾ ಇದ್ದಾನೋ ಎಲ್ಲೆಲ್ಲ ಅಲ್ದಾಡ್ತಾ ಇದ್ದಾನೋ ಪಾಪ ನಡೆಯೋಣ ಹೋಗೋಣ ಡಾಕ್ಟರ್ ಒಂದು ಮಾತು ಹೇಳ್ಬಿಟ್ಟುಕೋಣ ಅವ್ರು ಬರೋದು ತುಂಬಾ ಹೊತ್ತಾಗಬಹುದು ಈಗ ಹೋಗೋಣ ಆಮೇಲೆ ಬಂದು ಮಾತಾಡೋಣ ಸರಿ ಅಮ್ಮ ಡಾಕ್ಟರ್ ಬಂದ್ರೆ ಹೇಳ್ಬಿಡಿ ಆಮೇಲೆ ಬಂದು ಭೇಟಿ ಆಗ್ತೀನಿ ಅಂತ ನಿಮಗೆ ಬಹಳ ತೊಂದರೆ ಆಯ್ತು ಬರ್ತೀನಿ ಒಳ್ಳೆ ಬಾ ಕೂಲಿನ್ ಕರೀರಿ ಕೂಲಿ ಏ ಕೂಲಿ ಎಲ್ಲಿಂದ ಗಂಟು ಬಿದ್ದೋ ನೀನ್ ನನಗೆ ಯಾಕೋ ನನಗೆ ಕಷ್ಟ ಕೊಡ್ತೀಯ ಮುತ್ತಿ ನಾನ್ ನಿಮ್ ಆಳು ನಿಮ್ ಮುತ್ತಿದ್ದೀವ್ನಿ ಉಪ್ಪು ಇಲ್ಲ ಉಳಿ ಇಲ್ಲ ಸಾಲಿ ಹೊರಗೆ ನಾನು ಬಿಡಾಕಿಲ್ಲ ಬುದ್ಧಿ ಬಿಡಾಕಿಲ್ಲ ನೀವು ಬೈರಿ ಏನಾದ್ರೆ ನಾನು ಬಿಡಾಕಿಲ್ಲ ಬುದ್ಧಿ ಬೇಡಮ್ಮ ಬೇಡ ನನ್ನ ಕಾಲು ಮುಟ್ಟಬೇಡ ನಾನು ಪಾಪಿ ಅನ್ಯಾಯವಾಗಿ ನಿನ್ನ ಮನೆಯಿಂದ ಓಡಿಸ್ಬಿಟ್ಟೆ ಹಾಗೆ ಹೇಳ್ಬೇಡಿ ನಿಮ್ಗೆ ಉಪ್ಪು ತಿಂದೆ ನೀರು ಕುಡಿತಾ ಇದ್ದೀನಿ ನನ್ನಂಥವ್ರಿಗೆ ಈಗಾಗ್ಲೇಬೇಕು ಪಾಪ ರಾಜಣ್ಣನ್ನು ಸುಮ್ಮನ್ನು ಮನೆ ಬಿಟ್ಟು ಓಡಿಸ್ತೆ ಭಗವಂತ ನನಗೂ ಹಾಗೆ ಮಾಡ್ದ ಪಾಪ ಅವರಿಗೆ ಎಲ್ಲವರು ರಾಜಣ್ಣವ್ರು ಇಲ್ಲೇ ಇದ್ದಾರೆ ರಮೇಶ ಅವ್ರ ಜೊತೆಲೇ ಇರೋದು ರಾಜಣ್ಣವ್ರು ಎಲ್ಲ ಆಮೇಲೆ ಹೇಳ್ತೀನಿ ಬನ್ನಿ ಹೋಗೋಣ ಇಲ್ಲಮ್ಮ ಅವ್ರಿ ಮುಖ ತೋರ್ಸೋಷ್ಟು ಯೋಗ್ಯತೆ ನಾನು ಉಳಿಸ್ಕೊಂಡಿಲ್ಲ ಆಗಿದ್ದಾಗೋಯ್ತು ಎಲ್ಲ ಮರೆತು ಬಿಡಿ ಅವ್ರಿಗಾಗಲ್ದು ನನಗೋಸ್ಕರ ಏನಾದ್ರೂ ಬನ್ನಿ ಸಾಕು ಹೊರಟಿ ಬತ್ತಿ ಶರ್ಮಾ ಸರ್ ಸುಮಾ ಅನ್ನ ಸಿಕ್ಕಿದ್ರೆ ಓ ಇಲ್ಲಿದ್ದಾರೆ ಇಲ್ಲಿಲ್ಲ ಬಂದ್ರು ತೆಂಗಿನ ಕರ್ಕೊಂಡು ಹೊರಟೋದ್ರು ನಾನು ಬರೋರು ಇರೋಕ್ ಹೇಳ್ಬಾರ್ದೆ ನಾ ಹೇಳ್ದೆ ಸರ್ ಅವ್ರು ಆಮೇಲೆ ಬಂದು ನೋಡ್ತಾನೆ ಅಂತ ಹೊರಟೋಗ್ಬಿಟ್ರು ಈಗ ಎಲ್ಲಿದ್ದಾರೆ ಗೊತ್ತಾ ನಿಮ್ಗೆ ಗೊತ್ತಿಲ್ಲ ಸರ್ ಛೇ ಎಂತ ಕೆಲಸ ಮಾಡ್ತೀನಿ ಹೋಗಿರ್ಕೊಂಬ ರಮೇಶ್ ಅಲ್ಲ ರಿಕ್ಷಾದವ್ರು ನೋಡಿ ನಿಮ್ಗೊಂದು ಮೂಟೆ ಪಾರ್ಸಲ್ ಬಂದಿದೆ ಇಳಿಸ್ಕೊಳ್ಳಿ ರಮೇಶ್ ಇವ್ರು ನಿಮ್ಮ ಅಣ್ಣ ಅಣ್ಣ ಮೊದಲಾಗಿದ್ದ ಈಗೆಲ್ಲ ಬರ್ತೀನಿ ನಮ್ಮ ಅಣ್ಣ ಕಾಯ್ತಿರ್ತಾರೆ ಅವ್ರೆಲ್ಲ ಇದ್ದಾರೆ ಇಲ್ದೆ ಏನ್ ಮಾಡ್ತಾರೆ ಒಂದ್ ಮನೆ ಇತ್ತು ಹೋಯ್ತು ಒಬ್ಬ ತಮ್ಮ ಇದ್ದ ಅವನ ಜ್ಞಾನ ಇಲ್ಲದೆ ಬಿದ್ದಿದ್ದಾನೆ ಒಬ್ಬ ತಂಗಿ ಇದ್ಲು ಕಳೆದು ಹೋದ್ ಏನಾಗಿದ್ದ ಜೀವದಿಂದ ಇದ್ದಾಳೋ ಏನು ನನಗಿನ್ನೂ ಸಾವು ಬರಬಾರ್ದೆ ಅಂತ ಅವಳು ಹೇಳಿದ ಕಡೆಯ ಮಾತು ಅಣ್ಣ ಜ್ವರದಿಂದ ನೆರಳ್ತಾ ಇರ್ಬೇಕಾದ್ರೆ ಕೇಳ್ಬೇಕು ಶುಭ ನನ್ನಂತ ನಿರ್ಭಾಗ್ಯ ನಿನ್ನ ಹುಟ್ಟಿದಬ್ಬ ದಿವಸ ಎಷ್ಟು ಪ್ರೀತಿಯಿಂದ ಸಿಹಿ ಕೊಡಕ್ ಬಂದೆ ನಾನು ಎಷ್ಟು ನಿರ್ಧೈರ್ಯದಿಂದ ಅದನ್ನು ತಡೆಬಿಟ್ಟೆ ಶುಭ ನಾನು ಕಟ್ಟುಕ ಪಾಪಿ ಎಲ್ಲಿದ್ದೀಯ ತಂಗಿ ಸುಮಾ ತಂಗಿ ಎಲ್ಲಿದ್ದೀಯ ತಂಗಿ ಸುಮಾ ಅಣ್ಣಮ್ಮ ಲಾಡು ಪ್ರಸಾದ ಇವತ್ತು ನಿನ್ ಹುಟ್ಟಬ್ಬ ಅಲ್ವೇ ದೇವರ ನೈವೇದ್ಯ ಮಾಡಿಸಿದ್ದಾನೆ ನೀನು ಆ ಅಣ್ಣನ ಎಲ್ಲ ಹೋಗ್ಬಿಟ್ಟಿದ್ಯಮ್ಮ ನಮ್ಮನ್ನೆಲ್ಲ ಮರ್ತು ಹೇಳಮ್ಮ ರಾಘು ಹೇಳಮ್ಮ ಇದು ಇವತ್ತು ನನ್ನ ಹುಟ್ಟಿದ ಹಬ್ಬ ಆಹಾ ವೆರಿ ಗುಡ್ ವೆರಿ ಗುಡ್ ನನಗೆ ಜ್ಞಾಪಕ ಇಲ್ವಲ್ಲ ಅಂತೂ ಒಳ್ಳೆ ದಿವಸನೇ ಬಂದಿಯಲ್ಲ ನೀನು ಇಲ್ಲಿ ಇನ್ನೊಂದು ಅಡ್ಕೊ ಅಣ್ಣ
ನೋಡಿದೆ ಅಣ್ಣ ನನ್ನ ತಂಗಿ ಬಂದ ಮೇಲೆ ಈ ಗುಡಿಸಲು ಒಳ್ಳೆ ಅರಮನೆ ಕಡೆ ಬಂದ್ಬಿಟ್ಟಿದೆ ಅಣ್ಣ ರಮೇಶ್ ಸುಮಾ ಯಾಕಮ್ಮ ಈಗ ನಮ್ಮ ಜೊತೆ ಶಂಕರನೂ ಇದ್ದಿದ್ರೆ ಅಣ್ಣ ನಾನು ಶಂಕರನ ಹತ್ರ ಕರ್ಕೊಂಡು ಹೋಗಣ್ಣ ಈ ಸಿಹಿ ಅವನಿಗೂ ಕೊಡ್ತೀನಿ ಬೇಡ ಸುಮಾ ಬೇಡ ನಿಮ್ ಶಂಕರ ನನಗೆ ನಾವ್ಯಾರು ಬೇಕಾಗಿಲ್ಲ ನಮ್ಮ ಪ್ರೀತಿ ನಮ್ಮ ಸಂಬಂಧ ಎಲ್ಲ ತೊರ್ಕೊಂಡು ಬಿಟ್ಟಿದ್ದಾನಮ್ಮ ಈಗ ಈ ಸಿಹಿನೂ ಅವನಿಗೆ ಕಹಿ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ಅಣ್ಣ ಈಗ ಅವನ ಇಡೀ ಜೀವನವೇ ಅವನು ಕಹಿ ಆಗಿಬಿಟ್ಟಿದೆ ಕಲಿಬಾರದನ್ನೆಲ್ಲ ಕಲಿತು ತನ್ನ ಆರೋಗ್ಯನ ಪೂರ್ತಿ ಕೆಡಿಸ್ಕೊಂಡ್ಬಿಟ್ಟಿದ್ದಾನೆ ಸುಮಾ ಜೀವಂತವಾಗಿರೋದು ಅನುಮಾನ ಅಂತಾಗ ತುಂಬಾ ತುಂಬಿಕೊಂಡ್ಬಿಟ್ಟ ತನ್ನ ತಪ್ಪನ್ನೆಲ್ಲ ತಿಳ್ಕೊಂಡು ಗೋಳಾಡ್ಬಿಟ್ಟ ಅಣ್ಣ ಈಗ ಅವನು ತುಂಬಾ ಪಶ್ಚಾತ್ತಾಪ ಪಡ್ತಿದ್ದಾನೆ ಅಣ್ಣ तंगी प्रीति तिरस्क नन उड़े दारी अय्यो इन दारू नाविबर हम भावन काल बीड़ोण शारदा यहा मुख तक हमली अंडन मुंदे निम जोतेल नानू बर्तीनी प्रायश्चित मेदू नानू नीन नान साक्षिया निम् कई हिड़ोड़ बदकु साम जोतेले कड़े नानू बर्तेने नानू बर्तेने कली बार कल कलत आरोग्य पूर्ति कली बार कल तरोग्य पूर्ति क ಈಗವನಿಡಿ ಜೀವನವೇ ಕಹಿ ಆಗಿಬಿಟ್ಟಿದೆ ಕಲಿಬಾರದಲ್ಲ ಕಲ್ತು ತನ್ನ ಆರೋಗ್ಯ ಪೂರ್ತಿ ಕೆಡಿಸ್ಕೊಂಡ್ಬಿಟ್ಟಿದ್ದಾನೆ ಸುಮ ಜೀವಂತವಾಗಿರುವ ಅನ್ನದಂತ ತುಂಬಾ ತುಂಬಿಕೊಂಡ್ಬಿಟ್ಟ ತನ್ನ ತಪ್ಪನ್ನೆಲ್ಲ ತಿಳ್ಕೊಂಡು ಗೋಳಾಡ್ಬಿಟ್ಟ ಈಗ ತುಂಬಾ ಪಶ್ಚಾತ್ತಾಪ ಪಡ್ತಿದ್ದಾನೆ
क्षमता बहदूर रघुनाथ रार मन हेल्ती सुमार 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 अण्णा 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 सुमार अण्णा सुमार अण्णा सुमार 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 ना हुट्टिद हब्बद सिहि तिन्स्बेकु अंत बर्तिद्दे
ಆ ಸಿಹಿ ಸಿತ್ತಮ್ಮ ನನಗೆ ಇದೇ ಮೊದಲನೇ ಸಲ ನನ್ನಿಂದ ದೂರವಾಗ್ತಿದ್ದಾಳೆ. ನೀವೇನು ಯೋಚನೆ ಮಾಡಬೇಡಿ, ಸುಮ ಕಣ್ಣು ಆಪರೇಷನ್ ಆದ ಕೂಡಲೇ ಬಂದ್ಬಿಡ್ತೇವೆ. ಇಲ್ಲಿಗೆ ಬಂದ ಮೇಲೆ ಅವಳು ತನ್ನ ಕಣ್ಣಿಂದ ನಿಮ್ ದರ್ಶನ ಮಾಡ್ತಾಳೆ. ನಡಿ ಸುಮ. ರುಕ್ಮಿಣಿಯತ್ತಿಗೆ ಸುಮ, ರುಕ್ಮಿಣಿಯತ್ತಿಗೆ ದೊಡ್ಡನ್ನ ನಿನ್ಗೊಪ್ಸಿ ಹೋಗ್ತಿದ್ದೀನಿ. ಶಂಕ್ರಣ್ಣ ಸುಮ ಅಣ್ಣ, ಅತ್ತಿಗೆ ಚೆನ್ನಾಗಿ ನೋಡ್ಕೊ. ಅಲ್ಲಮ್ಮ ಸುಮ್ಮ ಬಾ ಸುಮ. ನನ್ನ ಮಾತನಾಡ್ಸಲ್ವೇ? ಓ ಎಷ್ಟಾದ್ರೂ ನೀವೆಲ್ಲ ಒಂದೇ ಬಳ್ಳಿ ಹೂಗಳು, ನಾನ್ ತಾನೇ ಪಕ್ಕದ ಬೇಲಿಯಲೆ, ಕಾಂಕ್ರ ಸುತ್ತ ಮೈಲಾರ ಅಂದಾಗೆ ದೂರದವನು. ಅಣ್ಣ ನೀನ್ ದೂರದವನಾದ್ರೆ ಹತ್ರದವನ್ ಯಾರಣ್ಣ? ವೆರಿ ಗುಡ್ ವೆರಿ ಗುಡ್. ಮಗಳೇ ನನ್ನ ಆಶೀರ್ವಾದನು ತಗೊಂಡೋಗು, ನಾನು ತಿರುಪ್ತಿ ಯಾತ್ರೆಗೆ ಹೋಗೋದ್ರಲ್ಲಿ ಇದ್ದೀನಿ. ಬಸವನಿದ್ದೆ ಬಾಲ. ಅಪ್ಪ ಹೋಗಿ ಬನ್ನಿ, ಒಳ್ಳೇದಾಗಲಿ. ತೌರನು ತೊರೆಯಲು ನಡೆದ